ವಾರ್ತೆಗೆ ಸ್ವಾಗತ. ನಾನು ರಮ್ಯಾ. ತುಮಕೂರು ನಗರದ ಬಾಲಗಂಗಾಧರ ಸ್ವಾಮೀಜಿ ವೃತ್ತದ ನಗರ ಕಟ್ಟೆಯಲ್ಲಿ ಪ್ರತಿಷ್ಠಾಪಿಸಲಾಗಿರುವ ವಿಶ್ವ ಹಿಂದೂ ಮಹಾಗಣಪತಿಯ ಸನ್ನಿಧಿಯಲ್ಲಿ ಚಿನ್ಮಯ ದೇವಿ ಟ್ರಸ್ಟ್ ವತಿಯಿಂದ ಗಣೇಶನ ಭಜನೆ ಮಾಡಲಾಯಿತು. ನಗರದ ಟೌನ್ಹಾಲ್ನಲ್ಲಿರುವ ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗ ದಳದ ವತಿಯಿಂದ ಹಿಂದೂ ಮಹಾಗಣಪತಿ ಪ್ರತಿಷ್ಠಾಪನೆ ಮಾಡಲಾಗಿದ್ದು, ಗೀತಾ ನಾಗರಾಜ್ ಅವರ ಅಧ್ಯಕ್ಷತೆಯಲ್ಲಿ ಚಿನ್ಮಯ ದೇವಿ ಟ್ರಸ್ಟ್ ವತಿಯಿಂದ ನಮ್ಮ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವ ಸಲುವಾಗಿ ಸಂಗೀತ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಗಣೇಶನ ಸ್ತುತಿ ಮಾಡುವ ಮೂಲಕ ದೇವರನ್ನ ಆರಾಧನೆ ಮಾಡಲಾಯಿತು. ತುಮಕೂರು ಗ್ರಾಮಾಂತರ ಮತ್ತು ನಗರ ಪ್ರದೇಶಗಳಲ್ಲಿ ಅಂಗನವಾಡಿ ಮಕ್ಕಳಿಗೆ ಸರಿಯಾಗಿ ಆಹಾರ ಪೂರೈಕೆ ಆಗ್ತಿಲ್ಲ. ಇದಕ್ಕೆ ತುಮಕೂರಿನ ಸಚಿವರೇ ನೇರ ಹೊಣೆ ಅಂತ ತುಮಕೂರು ಗ್ರಾಮಾಂತರ ಶಾಸಕ ಸುರೇಶ್ ಗೌಡ ಕಿಡಿಕಾರಿದ್ದಾರೆ. ಸರ್ಕಾರ ಎಲ್ಲ ಪೌಷ್ಟಿಕ ಅಂಶಗಳು ಇರುವಂತಹ ಆಹಾರವನ್ನು ತಯಾರು ಮಾಡಿ ಅಂಗನವಾಡಿ ಕೇಂದ್ರದ ಮಕ್ಕಳಿಗೆ ನೀಡಬೇಕು ಎಂಬ ಯೋಜನೆಯನ್ನು ರೂಪಿಸಿದೆ. ಆದರೆ ವ್ಯವಸ್ಥಿತವಾಗಿಯೂ ನಡೆಯುತ್ತಿಲ್ಲ ಎಂದು ತುಮಕೂರು ಗ್ರಾಮಾಂತರ ಶಾಸಕ ಸುರೇಶ್ ಗೌಡ ಸುದ್ದಿಗೋಷ್ಠಿಯಲ್ಲಿ ಹೇಳಿದ್ದಾರೆ. ಮಹಿಳೆಯರು ಮತ್ತು ಮಕ್ಕಳಿಗೆ ಪೌಷ್ಟಿಕ ಪೂರೈಸುವ ಆಹಾರದ ಯೋಜನೆಯು ಮೊದಲು ಶಾಸಕರ ನೇತೃತ್ವದಲ್ಲಿ ಅನುಷ್ಠಾನಗೊಳಿಸಲಾಗುತ್ತಿತ್ತು. ಆಗ ಈ ಯೋಜನೆ ಅತ್ಯಂತ ಸಮರ್ಪಕವಾಗಿ ನಡೆಯುತ್ತಿತ್ತು. ಆದರೆ ಈಗ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಶಾಸಕರ ನೇತೃತ್ವದ ಸಮಿತಿಯ ಹೊಣೆಯನ್ನು ಕಿತ್ತು ಹಾಕಿ ಮಣಿ ಎಂಬ ವ್ಯಕ್ತಿಯ ಕಷ್ಟ ಎಂಬ ಸಂಸ್ಥೆಗೆ ಯೋಜನೆ ಜವಾಬ್ದಾರಿಯನ್ನು ವಹಿಸಿಕೊಟ್ಟಿದೆ. ಇನ್ನು ಅಂಗನವಾಡಿ ಮಕ್ಕಳಿಗೆ ಆಹಾರ ಪೂರೈಕೆ ಸರಿಯಾದ ರೀತಿಯಲ್ಲಿ ಆಗುತ್ತಿಲ್ಲ. ಯೋಜನೆ ಅನುಷ್ಠಾನದ ಅಧಿಕಾರಿಗಳು ಬರದೆ ಪತ್ರದ ದಾಖಲೆಗಳು ನನ್ನ ಬಳಿ ಇವೆ ಎಂದು ಸಿಡಿಮಿಡಿಗೊಂಡಿದ್ದಾರೆ. ಇದನ್ನ ಏನು ಫುಡ್ ಸಪ್ಲೈ ಮಾಡುವಂತ ಕಂಪನಿಗಳಿವೆ, ಇದನ್ನ ಲೋಕಾಯುಕ್ತಕ್ಕೆ ಕೊಡಬೇಕು. ಎರಡನೇದೇನಪ್ಪ ಅಂತ ಹೇಳಿದ್ರೆ, ಇಲ್ಲಿವರೆಗೂ ಎರಡು ತಿಂಗಳದು ಫುಡ್ ಸಪ್ಲೈ ತುಮಕೂರು ಗ್ರಾಮಾಂತರಕ್ಕೆ ಆಗಿಲ್ಲ. ಅಂದ್ರೆ ಬಡವ್ರ ಮಕ್ಕಳಿಗೆ ಊಟ ಕೊಡೋದಲ್ಲೂ, ಅಂಗನವಾಡಿ ಮಕ್ಕಳಿಗೆ ಪೌಷ್ಟಿಕಾಹಾರ ಕೊಡೋದಕ್ಕೂ ಈ ಸರ್ಕಾರದಲ್ಲಿ ಹಣ ಇಲ್ಲ, ದಿವಾಳಿ ಆಗಿದೆ. ಅದರಿಂದ ಎರಡು ವಿಷಯಗಳನ್ನು ನಾನು ಪ್ರಸ್ತಾಪ ಮಾಡಿದರೆ, ಅಂಗನವಾಡಿಗೆ ಒಂದು MSPC ಏನೋ ಈ ಒಂದು ಸಂಸ್ಥೆ ಇದೆ, MSPC ಅಂತ ಒಂದು ಸಂಸ್ಥೆ, ಮಹಿಳಾ ಸಬಲೀಕರಣ ಮಾಡುವಂಥದ್ದು, ಇದ್ರ ಮುಖಾಂತರ ಈ ಊಟ ಅಂಗನವಾಡಿಗೆ ಸಪ್ಲೈ ಆಗಬೇಕು. ಆದರೆ ಯಾರೋ ಒಬ್ಬ ತಮಿಳ್ನಾಡಿನ ಮೂಲದ ವ್ಯಕ್ತಿ, ಮಣಿ ಅಂತ ಒಬ್ಬ ವ್ಯಕ್ತಿಯಿಂದ ಇದನ್ನು ಸಪ್ಲೈ ಮಾಡಿಸ್ಕೊಂಡು ಬರೀ MSPC ಅವರಿಗೆ ಪ್ಯಾಕೇಜ್ ಮಾಡೋದನ್ನ ಕೊಟ್ಟಿದ್ದಾರೆ. ಇದು ಸೀರಿಯಸ್ ವೈಲೇಷನ್. ಮಕ್ಕಳ ಹೆಣ್ಮಕ್ಕಳ ಸಬಲೀಕರಣಕ್ಕೆ ಆಗುವಂತ ಕೆಲಸವನ್ನ ಯಾರೋ ಒಬ್ಬ ತಮಿಳ್ನಾಡಿನ ಮೂಲದ ವ್ಯಕ್ತಿ ಕೊಟ್ಟು ಕಳಪೆ ಸಾಮಗ್ರಿಗಳನ್ನು ಅವರು ಸಪ್ಲೈ ಮಾಡಿ ಬರೀ ಪ್ಯಾಕೆಟ್ ಮಾಡಿ ಅದ್ರ ಮುಖಾಂತರ ಕಳಪೆ ಊಟವನ್ನ ಮಕ್ಕಳಿಗೆ ಸರಬರಾಜು ಮಾಡ್ತಾವ್ರೆ. ಅದರಿಂದ ಇದು ಕೇಂದ್ರ ಸರ್ಕಾರದ 60 ಪಾಲಿದೆ, ರಾಜ್ಯ ಸರ್ಕಾರದ 60 ಪಾಲಿದೆ. ಅದಕ್ಕೆ ನಾನು ಸೋಮಣ್ಣವರ, ನಮ್ಮ ರೈಲ್ವೆ ಖಾತೆಯ ಸಚಿವರ ಮುಖಾಂತರ ನಾನು ಇದನ್ನ CBIಗೆ ನರೇಂದ್ರ ಮೋದಿ ಅವರ ಹತ್ರ ಡಿಮ್ಯಾಂಡ್ ಮಾಡಬೇಕು ಅಂತ ಹೇಳಿ ನಾನು ಒತ್ತಾಯ ಮಾಡ್ತಿದ್ದೇನೆ. ಎರಡನೇದಾಗಿ, ಲೋಕಾಯುಕ್ತಕ್ಕೂ ಕೂಡ ಕರ್ನಾಟಕದಲ್ಲಿ 40% ಏನೋ ಈ ಮಕ್ಕಳ ಕೂಟದಲ್ಲಿ ಸರ್ಕಾರ ಬಿಡುಗಡೆ ಮಾಡುತ್ತೆ, ಆ ವ್ಯಕ್ತಿ ಯಾರು ಮಣಿ ಅಂತ ಇದನ್ನ ಅವ್ರು. ನವೋದಯ ವಿದ್ಯಾಲಯ 2025-26 ಸಾಲಿನ 6ನೇ ತರಗತಿ ಪರೀಕ್ಷೆಗೆ ಪ್ರವೇಶ ಬಯಸುವ ವಿದ್ಯಾರ್ಥಿಗಳಿಗೆ ಆನ್ಲೈನ್ ಮೂಲಕ ಅರ್ಜಿ ಆಹ್ವಾನಿಸಿದ್ದು, ಸೆಪ್ಟೆಂಬರ್ 16 ಒಳಗೆ ಅರ್ಜಿ ಸಲ್ಲಿಸಬಹುದಾಗಿದೆ ಅಂತ ತುರುವೇಕೆರೆ RS ಅಕ್ಷರ ಅಕಾಡೆಮಿ ಅಧ್ಯಕ್ಷರಾದ ನೆಮ್ಮದಿ ಗ್ರಾಮದ AS ಮೂರ್ತಿ ತಿಳಿಸಿದ್ದಾರೆ.
ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಪತ್ರಿಕೆಯೊಂದಿಗೆ ಮಾತನಾಡಿದ ಅವರು, ಜವಾಹರ್ಲಾಲ್ ನವೋದಯ ವಿದ್ಯಾಲಯ ಭಾರತ ಸರ್ಕಾರದ ಒಂದು ಅತ್ಯುತ್ತಮ ಸಂಸ್ಥೆಯಾಗಿದೆ. 6ರಿಂದ 12ನೇ ತರಗತಿಯವರೆಗೂ ಈ ಶಾಲೆಯಲ್ಲಿ ಉಚಿತ ಊಟ, ವಸತಿ ಸೌಕರ್ಯ, ಬಾಲಕ ಬಾಲಕಿಯರಿಗೆ ಪ್ರತ್ಯೇಕ ವಸತಿ ನಿಲಯಗಳು, ಕ್ರೀಡೆ ಮತ್ತು ಎನ್ಸಿಸಿ, ಎನ್ಎಸ್ಎಸ್, ಸ್ಕೌಟ್ಸ್ ಮತ್ತು ಗೈಡ್ಸ್ ಸೇರಿದಂತೆ ಉತ್ತಮ ಶಿಕ್ಷಣಕ್ಕೆ ಉತ್ತೇಜನ ನೀಡುವಂತಹ ಅತ್ಯುತ್ತಮ ಶಾಲೆ ಇದಾಗಿದೆ. ಅಲ್ಲದೆ ಇಂತಹ ಶಾಲೆಗಳಲ್ಲಿ ಓದಿ ಹೊರಬಂದ ವಿದ್ಯಾರ್ಥಿಗಳಿಗೆ ಉತ್ತಮ ಸ್ಥಾನಮಾನಗಳು ದೊರೆತಿವೆ. ಈ ನಿಟ್ಟಿನಲ್ಲಿ ಹೆಚ್ಚು ಗ್ರಾಮೀಣ ಭಾಗದ 5ನೇ ತರಗತಿ ವಿದ್ಯಾರ್ಥಿಗಳ ಪೋಷಕರು ಇದರ ಪ್ರಯೋಜನ ಪಡೆದುಕೊಳ್ಳಬಹುದಾಗಿದೆ ಅಂತ ತಿಳಿಸಿದರು. ನವೋದಯ ಒಂದು ಶಿಕ್ಷಣಕ್ಕೆ ಮುಂದಿನ ದಿನಗಳಲ್ಲಿ, ಯಾಕೆಂದರೆ ಇದರ ಒಂದು ಪ್ರವೇಶ ಪರೀಕ್ಷೆ ಬಂದು 18 ಜನವರಿ 2025 ಇರುತ್ತೆ. ಈ ಒಂದು ನವೋದಯ ಸಂಸ್ಥೆಗೆ ಬೆಂಗಳೂರಿನ ಖ್ಯಾತ ತಜ್ಞರಾದಂಥ ನೀಲೇಶ್ ಕುಲಕರ್ಣಿ ಅಂತ ಹೇಳ್ಬಿಟ್ಟು ಪ್ರಾಧ್ಯಾಪಕರಿದ್ದಾರೆ, ಅವರನ್ನು ನಾವು ವಿಶೇಷವಾಗಿ ತುರುವೇಕೆರೆಗೆ ಕರೆತಂದು ಅವರಿಗೆ ಮಕ್ಕಳಿಗೆ ಒಂದು ಕೋಚಿಂಗ್ ವ್ಯವಸ್ಥೆಯನ್ನು ಸಹ ಮುಂದಿನ ದಿನಗಳಲ್ಲಿ ಮಾಡೋ ಒಂದು ತೀರ್ಮಾನವನ್ನು ಕೊಂಡುಕೊಳ್ತೀವಿ. ಈ ಒಂದು ನವೋದಯ ಒಂದು ಪರೀಕ್ಷೆಗೆ ಕೋಚಿಂಗ್ ಕೊಡಲು RS ಅಕ್ಷರ ಅಕಾಡೆಮಿ ಅಂತ ಒಂದು ಸಂಸ್ಥೆಯ ಒಂದು ತುರುವೇಕೆರೆಯಲ್ಲಿ ಸ್ಥಾಪನೆಯಾಗಿದೆ. ಅದರ ಮುಖಾಂತರ ಮಕ್ಕಳಿಗೆ ಒಂದು ಟ್ಯೂಷನ್ ಕೋಚಿಂಗ್ ವ್ಯವಸ್ಥೆಯನ್ನು ಸಹ ಮಾಡ್ತೀವಿ. ಈ ಒಂದು ನವೋದಯ ವಿದ್ಯಾಲಯಕ್ಕೆ ಜಿಲ್ಲೆಗೆ ಒಂದರಂತೆ ಇರೋದು, ಟೋಟಲು 80 ಸೀಟು ವಿದ್ಯಾರ್ಥಿಗಳಿಗೆ ಮಾತ್ರ ಅವಕಾಶ. 80 ವಿದ್ಯಾರ್ಥಿಗಳಲ್ಲಿ 75% ವಿದ್ಯಾರ್ಥಿಗಳಿಗೆ, ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಇದನ್ನು ಮೀಸಲಾತಿಯನ್ನು ಕೊಡ್ತಾ ಇದ್ದಾರೆ. ಈ ಒಂದು ಸದುಪಯೋಗವನ್ನು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಸದುಪಯೋಗ ಪಡಿಸ್ಕೋಬೇಕು ಅಂತ ಹೇಳ್ಬಿಟ್ಟು ನಾವು ಈ ಮುಖಾಂತರ ನಿಮಗೆ ಕರೆಯನ್ನು ಕೊಡ್ತಾ ಇದ್ದೀವಿ. ಎಲ್ಲರಿಗೂ ವಂದನೆಗಳು. ತಂದೆಯ ಜವಾಬ್ದಾರಿಗೆ ಹೆಗಲು ಕೊಟ್ಟ ಮಗ ಆತನ ಶಿಕ್ಷಕ ವೃತ್ತಿಯನ್ನು ತ್ಯಜಿಸಿ ಶಿಲ್ಪಿಯಾದ ಕತೆ. ರಾಜ್ಯ ಮಾತ್ರವಲ್ಲದೆ ದೇಶ ವಿದೇಶಗಳ ಹಿಂದೂ ದೇವಾಲಯಗಳಲ್ಲಿ ಇವರು ಮಾಡಿದ ಕಂಚಿನ ಪ್ರತಿಮೆಗಳಿಗೆ ಪೂಜೆ ನಡೆಯುತ್ತಾ ಇದೆ. ಆದರೆ ಶಿಲ್ಪಿಯನ್ನು ಎಲೆಮರೆ ಕಾಯಿಯಂತೆ ಜೀವನ ಸಾಗಿಸ್ತಾ ಇದ್ದಾರೆ. ಇಷ್ಟಕ್ಕೂ ಯಾರಿವರು, ಎಲ್ಲಿದ್ದಾರೆ ಅಂತೀರಾ? ಈ ಸ್ಟೋರಿ ನೋಡಿ. ಇವರ ಹೆಸರು ಪೂರ್ಣಚಂದ್ರ ಆಚಾರಿ. ಕೋಲಾರ ತಾಲೂಕಿನ ತ್ಯಾವಹಳ್ಳಿ ಎಂಬ ಸಣ್ಣ ಗ್ರಾಮದ ನಿವಾಸಿ. ಎಲ್ಲರಂತೆ ಇವರು ಮೊದಮೊದಲು ಸರ್ಕಾರಿ ಕೆಲಸ ಸಿಕ್ಕಿದರೆ ಸಾಕು, ಆರಾಮಾಗಿ ಜೀವನ ಸಾಗಿಸೋಣ ಅಂತಾನೇ ಕಷ್ಟಪಟ್ಟು ಡಿಗ್ರಿ ಓದಿ ಪ್ರಾಥಮಿಕ ಪಾಠಶಾಲೆಯಲ್ಲಿ ಶಿಕ್ಷಕ ಕೆಲಸವನ್ನ ಪಡೆದುಕೊಂಡು ಕಲಬುರಗಿಯಲ್ಲಿ 4 ವರ್ಷ ಶಿಕ್ಷಕರಾಗಿ ಕೆಲಸವನ್ನ ಮಾಡಿದ್ದಾರೆ. ಆದರೆ 2010ರಲ್ಲಿ VRS ಪಡೆದು ಕೆಲಸವನ್ನ ತ್ಯಜಿಸಿದ್ದಾರೆ. ಆದರೆ ತನ್ನ ತಂದೆ ಶಿಲ್ಪಿ ವೆಂಕಟ ಶ್ಯಾಮಚಾರಿ ಹೇಳಿದಂತೆ ಇವರ ತಮ್ಮ ಕುಲ ಕಸುಬು ಶಿಲ್ಪಿ ವೃತ್ತಿಯನ್ನೇ ಮುಂದುವರೆಸಿದ್ದಾರೆ. ವೃತ್ತಿಪರ ಆಚಾರಿಗಳು ಆದಿದ್ದರಿಂದ ಲೋಹದ ಶಿಲೆಗಳನ್ನು ಕೆತ್ತುವುದು ತಮ್ಮ ಅದ್ಭುತ ಕೆತ್ತನೆಗಳಿಂದ ಜೀವನ ನೀಡುತ್ತಿದ್ದು ತಂದೆಯ ದಾರಿಯಲ್ಲೇ ಸಾಗುತ್ತಿರುವ ಪೂರ್ಣಚಂದ್ರ ಆಚಾರಿ ಇದೀಗ ದೇಶ ವಿದೇಶದಲ್ಲಿಯೂ ಪ್ರಖ್ಯಾತಿಯನ್ನ ಪಡೆದಿದ್ದಾರೆ. ತಮ್ಮ ಸ್ವಂತ ಮನೆಯಲ್ಲೇ ಕಸುಬನ್ನ ಆರಂಭಿಸಿದ ಪೂರ್ಣಚಂದ್ರ ಅವರು ಪ್ರತಿಷ್ಠಿತ ದೇವಾಲಯಗಳಿಗೆ ಕಂಚಿನ ಲೇಪನ, ಕಂಚಿನ ವಿಗ್ರಹಗಳನ್ನ ತಯಾರಿಸಿ ಕೊಡುವುದನ್ನೇ ಕಾಯಕವಾಗಿ ಮಾಡಿಕೊಂಡಿದ್ದಾರೆ. ರಾಜ್ಯದ ಪ್ರಮುಖ ದೇವಾಲಯಗಳಾದ ತಲಕಾವೇರಿ ಬೆಳ್ಳಿ ಶಿವಲಿಂಗ, ಧರ್ಮಸ್ಥಳದ ಹೆಬ್ಬಾಗಿಲಿನ ಕಂಬಗಳು, ಧರ್ಮಸ್ಥಳದ ಬೆಳ್ಳಿ ವಸ್ತುಗಳು, ಬೆಂಗಳೂರಿನ ಬನಶಂಕರಿ ದೇಗುಲಕ್ಕೆ ಚಿನ್ನದ ವಸ್ತುಗಳು ಹಾಗೂ ಬೆಳ್ಳಿ ವಸ್ತುಗಳು, ಶೃಂಗೇರಿ ಶಾರದಾಂಬೆ ದೇಗುಲದ ಪಂಚಲೋಹ ಶಾರದಾ ದೇವಿ, ಆಂಧ್ರದ ಶ್ರೀಶೈಲಂನ 13 ವಾಹನದ ವಿಗ್ರಹಗಳು, ಗೋಕರ್ಣದ ಶಿವ, ಹಿಮಾಲಯದ ಋಷಿಕೇಶಿ ಶಂಕರ ಮಠದ ಶಿವ ಸೇರಿದಂತೆ ಅಮೆರಿಕದ ವಾಷಿಂಗ್ಟನ್ನ ಶಿವ ವಿಷ್ಣು ದೇಗುಲಕ್ಕೆ ಪಂಚಲೋಹದಿಂದ ನಿರ್ಮಿಸಿದ ಗಾಯತ್ರಿ ವಿಗ್ರಹವನ್ನ ನೀಡಿದ್ದು, ಹೀಗೆ ದೇಶದೆಲ್ಲೆಡೆ ಇರುವ ಪ್ರಮುಖ ದೇವಾಲಯಗಳಿಗೆ ಪಂಚಲೋಹದ ವಿಗ್ರಹಗಳನ್ನ ತಯಾರಿಸಿದ್ದಾರೆ. ಇನ್ನು 1000ಕ್ಕೂ ಹೆಚ್ಚು ದೇವಾಲಯಗಳ ಶಿಲೆಗಳಿಗೆ ಕಂಚಿನ ರೂಪ ನೀಡಿ ಅದ್ಭುತ ಶಿಲ್ಪಿಗಳ ಹೆಸರುವಾಸಿಯಾಗಿದ್ದು, ಪ್ರತಿ ವರ್ಷವೂ ಧರ್ಮಸ್ಥಳ ದೇಗುಲದ ಎಲ್ಲ ಪಂಚಲೋಹ ವಸ್ತುಗಳಿಗೂ ಇವರೇ ಪಾಲಿಶ್ ಮಾಡುವ ಮೂಲಕ ಹೊಳಪು ಇಮ್ಮಡಿಯಾಗುವಂತೆ ಮಾಡುತ್ತಾರೆ. ಕಂದಿಮಲ್ಲೆ ಪಲ್ಲೆ ಅಂತ ಬ್ರಹ್ಮಯ್ಯನವರು ಹುಟ್ಟಿದ ಜೀವ ಸಮಾಧಿ ಸ್ಥಳ, ಅಲ್ಲಿ ಧ್ವಜಸ್ತಂಭ ಮಾಡ್ಕೊಂಡು 41 ಅಡಿ ಧ್ವಜಸ್ತಂಭ ಮಾಡಿದ್ದೀವಿ. ಇದು ನಮ್ಮ ತಂದೆಗೆ ಸ್ವಲ್ಪ ಮೈ ಹುಷಾರಿಲ್ಲದೆ ಆಯ್ತಾತ ಆ ಟೈಮಲ್ಲಿ. ಆವಾಗ ಈ 10 ಜನ ಕೊಟ್ಟಿರೋದು ಜವಾಬ್ದಾರಿ ತಗೋಬೇಕಾಯಿತು. ಅದರಿಂದ 2 ವೃತ್ತಿ ಮಾಡೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ನಾವೇನು ಮಾಡಿದ್ವಿ, VRS ಕೊಟ್ಬಿಟ್ಟು ನಮ್ಮ ವೃತ್ತಿನೇ ಮುಂದುವರ್ಸ್ಕೊಂಡು ಬಂದಿದ್ವಿ. ಪಂಚಲೋಹ ಅಂದರೆ ತಾಮ್ರ, ಹಿತ್ತಾಳೆ, ಕಂಚು, ಬೆಳ್ಳಿ, ಬಂಗಾರ ಅಂತ 5 ಲೋಹಗಳಿಂದ ಮಾಡೋದು. ಈಗ ನಡೀತಾ ಇರೋದಂದರೆ 70% ಬ್ರಾಸ್ ಆಗ್ತಿ, 70% ಹಿತ್ತಾಳೆ, 30% ಕಂಚು, ತಾಮ್ರ, ಬೆಳ್ಳಿ, ಬಂಗಾರ ಆಗ್ತಿ.
ಬೇಡಿಕೆ ನಮ್ಮ ಹತ್ರ ಎಲ್ಲ ಕಡೆಯಿಂದ ಬಂದು ತಗೊಂಡು ಹೋಗ್ತಾ ಇದ್ದಾರೆ, ಆರ್ಡ್ರ್ ಕೊಡ್ತಾರೆ, ತಗೊಂಡು ಹೋಗ್ತಾ ಇದ್ದಾರೆ. ನಾವು ಋಷಿಕೇಶಕ್ಕೆ ಅಲ್ಲಿ ಮಾಡಿಕೊಟ್ಟಿದ್ದೀವಿ, ಶಂಕರಮಠ ಅಲ್ಲಿ ಮಾಡಿಕೊಟ್ಟಿದ್ದೀವಿ. ಈಶ್ವರಂದು ಬೆಳ್ಳಿದು ಜಟಾಮುಟ, ಪಾರ್ವತ ದೇವಿ ಇದು ಬೆಳ್ಳಿ ಕವಚಗಳು ಅವೆಲ್ಲ ಮಾಡಿಕೊಟ್ಟಿದ್ದೀವಿ. ಮತ್ತು ಫಾರಿನಲ್ಲಿ ಶಿವ ವಿಷ್ಣು ಟೆಂಪಲ್ ಅಂತಿದೆ, ಅಲ್ಲಿ ಗಾಯತ್ರಿ ದೇವಿ ಪಂಚಲೋ ವಿಗ್ರಹ ಮಾಡಿಕೊಟ್ಟಿದ್ದೀವಿ. 120 ಕೆಜಿ ಪಂಚಲೋ ವಿಗ್ರಹ ಗಾಯತ್ರಿ ದೇವಿ ಅದು ಮಾಡಿಕೊಟ್ಟಿದ್ದೀವಿ. ಧರ್ಮಸ್ಥಳದಲ್ಲಿ ಕಂಬಗಳೆಲ್ಲ ನಮ್ಮ ತಂದೆ ಮಾಡಿರೋದು, ಒಂದು 70-80 ವರ್ಷ ಆಗಿದೆ ನಮ್ಮ ತಂದೆ ಮಾಡಿ. ಈಗ ಇವೆಲ್ಲ ಶಿಲ್ಪಿಗಳಾಗಿರುವ ಪೂರ್ಣಚಂದ್ರ ಅವರು ಪಂಚಲೋಹದಂತಹ ದೇವರ ವಿಗ್ರಹ ಹಾಗೂ ದೇವಾಲಯದ ಎಲ್ಲಾ ವಸ್ತುಗಳನ್ನ ತಯಾರು ಮಾಡುವುದರಲ್ಲಿ ನೈಪುಣ್ಯತೆ ಹೊಂದಿರುತ್ತಾರೆ. ಇನ್ನು ಪಂಚಲೋಹ ಅಲ್ಲದೆ ಬೆಳ್ಳಿ ಹಾಗೂ ಚಿನ್ನದ ವಸ್ತುಗಳನ್ನ ದೇವರಿಗಾಗಿ ತಯಾರು ಮಾಡುವ ವಿಶೇಷ ಕಲೆಯನ್ನ ಹೊಂದಿದ್ದು ಮುಂದಿನ ತಲೆಮಾರಿಗೂ ತಮ್ಮ ಶಿಲ್ಪ ಕಲೆಯನ್ನ ಪರಿಚಯಿಸುವ ಬಯಕೆಯನ್ನ ಹೊಂದಿದ್ದಾರೆ. ಒಟ್ಟಿನಲ್ಲಿ ಶಿಕ್ಷಕರಾಗಿ ಜೀವನ ಆರಂಭಿಸಿದ ಕೋಲಾರದ ಈ ಶಿಲ್ಪಿಗಳು ಸರ್ಕಾರಿ ಕೆಲಸ ಬಿಟ್ಟು ಇದೀಗ ತಮ್ಮ ಕುಲ ಕಸುಬನ್ನ ಮಾಡಿಕೊಂಡು ಜೀವನ ನಡೆಸ್ತಾ ಇದ್ದಾರೆ. ಜೊತೆಗೆ ದೇಶ ವಿದೇಶಗಳಲ್ಲಿಯೂ ತಮ್ಮ ಪಂಚಲೋಹದ ವಿಗ್ರಹಗಳಿಂದ ಗಮನ ಸೆಳೆದಿರುವ ಇವರ ಕಲೆಗೆ ಭಾರಿ ಬೇಡಿಕೆಯಂತೂ ಇದೆ. ಹರ್ಷವರ್ಧನ್, ಅಮೋಕ್ ಟಿವಿ, ಕೋಲಾರ. ಗುಬ್ಬಿ ತಾಲೂಕಿನಲ್ಲಿ ಮೀಟರ್ ಬಡ್ಡಿ ದಂಧೆಗೆ ಕಳೆದ 3-4 ದಿನಗಳಲ್ಲಿ ಇಬ್ಬರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಮೀಟರ್ ಬಡ್ಡಿ ದಂಧೆಗೆ ಕಟ್ಟುನಿಟ್ಟಿನ ಕಡಿವಾಣ ಹಾಕಲಾಗುವುದು ಅಂತ ಶಾಸಕ ಎಸ್ಆರ್ ಶ್ರೀನಿವಾಸ್ ತಿಳಿಸಿದ್ದಾರೆ. ಗುಬ್ಬಿ ಪಟ್ಟಣದ ಸಿಐಟಿ ಕಾಲೇಜು ಪಕ್ಕ ಇರುವ ಬೇಕರಿ ಮಾಲೀಕ ಹಾಗೂ ನಿಟ್ಟೂರಿನ ಹೇರ್ ಡ್ರೆಸ್ಸಸ್ ಮಾಲೀಕ ರಾಮಸ್ವಾಮಿ ಈ ಇಬ್ಬರು ಆತ್ಮಹತ್ಯೆ ಮಾಡಿಕೊಂಡ ಘಟನೆ ನಡೆದಿದೆ. ನಾನು ಸಾರ್ವಜನಿಕರಲ್ಲಿ ಕೇಳಿಕೊಳ್ಳುವುದೇನೆಂದರೆ ಯಾರಿಗೂ ಬ್ಯಾಂಕ್ ಚೆಕ್ಕನ್ನ ಕೊಡಬೇಡಿ. ಇಂತಹ ದಂಧೆಕೋರರಿಗೆ ಕಡಿವಾಣ ಹಾಕುವ ನಿಟ್ಟಿನಲ್ಲಿ ಪೊಲೀಸ್ ಅಧಿಕಾರಿಗಳಿಗೆ ತಿಳಿಸಿದ್ದೇನೆ. ಇಂತಹ ಪ್ರಕರಣಗಳು ಕಂಡುಬಂದಲ್ಲಿ ಕೂಡಲೇ ಹತ್ತಿರದ ಪೊಲೀಸ್ ಅಧಿಕಾರಿಗಳಿಗೆ ತಿಳಿಸಿ ಯಾರ್ಯಾರು ಮೀಟರ್ ಬಡ್ಡಿ ದಂಧೆಗೆ ಒಳಪಟ್ಟಿದ್ದೀರೋ ದುಡುಕಿ ಆತ್ಮಹತ್ಯೆಯನ್ನ ಮಾಡಿಕೊಳ್ಳಬೇಡಿ, ಯಾಕಂದ್ರೆ ನಿಮ್ಮನ್ನ ನಂಬಿ ಹೆಂಡತಿ ಮಕ್ಕಳು ಇರ್ತಾರೆ ಅಂತ ತಿಳಿ ಹೇಳಿದ್ರು. ಆಯ್ತು, ಬಡ್ಡಿ ಮೀಟರ್ ಬಡ್ಡಿ ದಂಧೆಗೆ ಯಾವ ರೀತಿ ತಾವು ಕ್ರಮ ಕೈಗೊಳ್ಳೋಕೆ ಮುಂದಿನ ಅಧಿಕಾರಿಗಳಿಗೆ ಮುಂದಿನ ಸೂಚನೆ ಯಾವ ರೀತಿ ಕೊಟ್ಟಿದ್ದೀರಿ? ಇದು ಆಗಬಾರ್ದು. ಮೊದಲನೇದಾಗಿ ನಾನು ಎಲ್ಲ ಸಾರ್ವಜನಿಕರಲ್ಲಿ ಮನವಿ ಮಾಡ್ತೀನಿ, ತಮಗೇನಾದ್ರು ಯಾರಾದರೂ ಈ ಥರ ದುಡ್ಡು ಕೊಟ್ಟು ಮೀಟ್ರ್ ಬಡ್ಡಿಗೆ ಏನಾದರೂ ಕೂಡ ಒತ್ತಾಯ ಮಾಡ್ತಾಯಿದ್ರೆ ಕೂಡಲೇ ನನ್ನ ಗಮನಕ್ಕನ ತನ್ನಿ, ಇಲ್ಲ ಪೊಲೀಸ್ ಇಲಾಖೆ ಗಮನಕ್ಕನ ತರಬೇಕಾಗುತ್ತೆ. ಇವ್ರು ಏನು ಇಲ್ಲದಲೇ ಅಮಾಯಕರು ಪಾಪ ಎದುರ್ಕೊಂಡು ನಮ್ಮ ಗಮನಕ್ಕೂ ತರಲ್ಲ, ಪೊಲೀಸ್ ಇಲಾಖೆ ಗಮನಕ್ಕೂ ತರಲ್ಲ, ಇವರೇ ಸೂಸೈಡ್ ಮಾಡ್ಕೊಳ್ಳೋದ್ರಿಂದ ಇವ್ರ ಫ್ಯಾಮಿಲಿನೇ ತೊಂದರೆ ಸಿಗತಕ್ಕಂಥದ್ದು. ಈಗ ನೋಡಿ, ಇಲ್ಲಿ ಮೊನ್ನೆ ಏರೂರಲ್ಲಿ ಆಗಿರ್ತಕ್ಕಂಥದ್ದು, ಅವು ಚಿಕ್ಕ ವಯಸ್ಸು, ಚಿಕ್ಕ ಮಕ್ಕಳಿದ್ದಾವೆ. ಈಗಾಗಿರ್ತಕ್ಕಂಥ ಇನ್ಸಿಡೆಂಟು ಕೂಡ ಹಣಕ್ಕೋಸ್ಕರ ಒತ್ತಾಯ ಮಾಡಿದ್ದಂಥದ್ದು. ಮತ್ತು ಮೀಟ್ರ್ ಬಡ್ಡಿ ವ್ಯವಹಾರದಲ್ಲಿ ಅವರಿಗೆ ದುಡ್ಡು ಕೊಟ್ಟು ಅವರಿಗೆಲ್ಲ ಹಿಂಸೆ ಕೊಟ್ಟು ಮನೆ ತಗೋಗಿ ಅವ್ರ ಹೆಂಡತಿಗೆಲ್ಲ ಮ್ಯಾನ್ಹ್ಯಾಂಡಲ್ ಮಾಡಿ ಗಲಾಟೆ ಮಾಡೋದ್ರಿಂದ ಈ ಇನ್ಸಿಡೆಂಟ್ ಆಗಿರ್ತಕ್ಕಂಥದ್ದು. ಅವರು ಮನನೊಂದು ಮರ್ಯಾದೆ ಗಂಜಿ ಅವರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಇದು ಆಗಬಾರ್ದು. ನಾನು ಪೊಲೀಸ್ ಇಲಾಖೆ ಜೊತೆ ಈ ಫಸ್ಟ್ ಇನ್ಸಿಡೆಂಟ್ ಆದಾಗಲೇ ನಾನು ಮಾತಾಡಿದ್ದೀನಿ. ಯಾರ್ಯಾರು ಮೀಟ್ರ್ ಬಡ್ಡಿ ವ್ಯವಹಾರ ಮಾಡ್ತಕ್ಕಂಥವ್ರು ಇರ್ಬೋದು, ಈ ಚೆಕ್ ಇಸ್ಕೊಂಡು ತೊಂದರೆ ಕೊಡ್ತಕ್ಕಂಥವ್ರು ಇರ್ಬೋದು, ಎಲ್ಲರೂ ಮುಲಾಜಿದಲ್ಲೇ ಅರೆಸ್ಟ್ ಮಾಡಿ ಹೊಡೆಕಾಕಿ ಅಂತಕ್ಕಂಥದ್ದನ್ನ ಹೇಳಿದ್ವಿ. ಈಗಲೂ ಕೂಡ DYSP ಜೊತೆ ಅದನ್ನೇ ಮಾತಾಡಿದ್ವಿ. ಮುಂದಿನ ದಿನದಲ್ಲಿ ಈ ಥರ ಆಗಬಾರ್ದು. ನಾನು ಸಾರ್ವಜನಿಕರಲ್ಲಿ ಮನವಿ ಮಾಡ್ಕೊಂಡು ಇನ್ಸಿಡೆಂಟ್ ಆಗೋದಕ್ಕೆ ಮೊದಲು ನಮ್ಮ ಗಮನಕ್ಕೆ ತಗೊಂಡ್ಬಿಡಿ. ನೀವೊಂದು ಫೋನ್ ಮಾಡಿ ಹೇಳಿದ್ರೆ ಸಾಕು, ಇಲ್ಲ ಎಲ್ಲ ಎಲ್ಲಿಂದಲಾರಾಗಲಿ ನಿಮ್ಮ ಅಡ್ರೆಸ್ ಕೊಟ್ಟು ಫೋನ್ ಮಾಡಿ ಹೇಳಿದ್ರೆ ಸಾಕು. ನಿಮಗೆ ಏನಾದರೂ ಬಂದು ಪೊಲೀಸ್ ಕಂಪ್ಲೇಂಟ್ ಕೊಡೋಕ್ಕೆ ಭಯ ಬಿದ್ದರೆ ನನಗೆ ಫೋನ್ ಮಾಡಿ ಹೇಳಿ, ನಾನು ಇಮ್ಮಿಡಿಯೇಟಾಗಿ ಕಳಿಸ್ತಕ್ಕಂಥದ್ದನ್ನ ಪೊಲೀಸ್ ಎನ್ಕ್ವೈರಿ ಮಾಡ್ತಕ್ಕಂಥದ್ದನ್ನ, ಅವ್ರ ಮನೇಲಿ ಏನೇನು ಇರ್ತದೆ ಅವೆಲ್ಲವನ್ನು ಕಳಿಸ್ತಕ್ಕಂಥದ್ದನ್ನ. ಈ ಮೊನ್ನೆ ಹೋದಾಗ ಯಾರಿಲ್ಲಿ ನಾಗ ನನ್ನ ಮನೇಲಿ 3-4 ಚೆಕ್ ಸಿಕ್ಕಿದ್ದಾವೆ. ಈ ಥರ ಏನಾರು ಇದ್ದರೆ ನಾನು ಮನೆಗೆ ಪೊಲೀಸ್ನಲ್ಲಿ ಕಳಿಸಿ ಅವೆಲ್ಲವನ್ನು ಸೀಸ್ ಮಾಡಿಸ್ತಕ್ಕಂಥದ್ದು ಮಾಡ್ತೀನಿ. ಯಾರೂ ಸಾರ್ವಜನಿಕರು ದುಡುಕಿ ಆತ್ಮಹತ್ಯೆ ಮಾಡ್ಕೊತಕ್ಕಂಥದ್ದನ್ನ ಮಾಡಬಾರ್ದು. ಕೆಲಸ ಮಾಡ್ತಾಯಿದ್ದೀವಿ. ಅವರೂ DYSP ರೆಗ್ಯುಲರ್ 3-4 ದಿವಸದಿಂದ ಇಲ್ಲಿ ಇದ್ದರು, ಎಲ್ಲ ಮಾಡ್ತಾಯಿದ್ದಾರೆ. ನಾನು ಸಾರ್ವಜನಿಕರಲ್ಲಿ ಮನವಿ ಮಾಡ್ತಕ್ಕಂಥದ್ದು, ನೀವು ಇನ್ಸಿಡೆಂಟ್ ಆದಮೇಲೆ ನಮ್ಮ ಕೈಯಲ್ಲಿ ಏನಿರಲ್ಲ, ನಿಮ್ಮ ಮಕ್ಕಳು ಮರಿ ಇರ್ತವೆ, ಚಿಕ್ಕ ಮಕ್ಕಳು, ಇವ್ರಿಗೂ ಇಬ್ಬರು ಹೆಣ್ಮಕ್ಕಳಿದ್ದಾರೆ, ಅವ್ರಿಗೆ ಜೀವನಕ್ಕೆ ಮುಂತೆ ಇವಾಗನೇ ಆಧಾರ ಇದ್ದಂಥದ್ದು. ಇವೆಲ್ಲವೂ ಕೂಡ ಮಕ್ಕಳನ್ನ ಹಂಗೆ ಬಿಟ್ಕೊಟ್ಟು ಹೋಗ್ಬಿಟ್ರೆ ಏನಾಗುತ್ತೆ, ಯಾರು ನೋಡೋರು? ಈ ಥರ ಆದಾಗ ನಮ್ಮ ಗಮನಕ್ಕೆ ತರಲಿ, ಪೊಲೀಸ್ ಇಲಾಖೆ ಗಮನಕ್ಕೆ ತರಲಿ. ನೀವು ಭಯ ಬಿದ್ದು ಪೊಲೀಸ್ಗೆ ಕೊಡೋದು ಹೆಂಗೆ ಅಂತಂದ್ರೆ ಮನೆಗೆ ಫೋನ್ ಮಾಡಿ ಹೇಳಿ ಸಾಕು, ನಾನು ಇಮ್ಮಿಡಿಯೇಟಾಗಿ ಪೊಲೀಸ್ ಕಳಿಸಿ ಅದನ್ನು ಅವ್ರಿಗೇನು ಸೂಕ್ತ ಕ್ರಮ ಕೈಗೊಳ್ಬೇಕು ಕೈಗೊಳ್ತೀವಿ. ದಯಮಾಡಿ ಯಾರಿಗೂ ಸಾರ್ವಜನಿಕರು ಈ ಥರ ಸೂಸೈಡ್ಗೆ ಅಟೆಂಡ್ ಮಾಡಬೇಡ್ರಿ. ನಿಮ್ಮ ಪ್ರಾಣ ಅಮೂಲ್ಯವಾಗಿರ್ತಕ್ಕಂಥದ್ದು, ಹೋದ್ಮೇಲೆ ತಿರ್ಗಾ ಬರೋಲ್ಲ.
ಅದಕ್ಕೋಸ್ಕರ ನಾನು ನಿಮ್ಮ ಮುಖ್ಯನ ಸಾರ್ವಜನಿಕರಲ್ಲಿ ಮನವಿ ಮಾಡ್ಕೊತೀನಿ. ಆ ಥರದ ಏನಾದರೂ ಇನ್ಸಿಡೆಂಟ್ ಇದ್ದರೆ, ನೀವೇನಾದರೂ ತೊಂದರೆಗೆ ಸಿಗಾಕೊಂಡಿದ್ರೆ ನನಗೆ ಫೋನ್ ಮಾಡಿ, ನಾನು ಅದನ್ನು ಪೊಲೀಸ್ ಇಲಾಖೆ ಮುಖ್ಯನ ನಾನು ಸೆಟ್ರೇಟ್ ಮಾಡ್ತೇನೆ. ಈ ಸಂದರ್ಭದಲ್ಲಿ ಡಿವೈಎಸ್ಪಿ ಶೇಖರ್, ಗುಬ್ಬಿ ತಾಲೂಕು ಕಾಂಗ್ರೆಸ್ ಅಧ್ಯಕ್ಷ ವೆಂಕಟೇಶ್, ವಾಸು, ಪ್ರಕಾಶ್ ಹಾಗೂ ಇತರರು ಹಾಜರಿದ್ದರು. ರಂಗನಾಥ್, ಅಮುಕ್ ಟಿವಿ, ಗುಬ್ಬಿ. ರೈತರು ಅವಶ್ಯಕತೆ ಇರುವಷ್ಟು ಕೊಬ್ಬರಿಯನ್ನು ಮಾರಾಟ ಮಾಡಿ ಮುಂದಿನ ದಿನಗಳಲ್ಲಿ 20-25 ಸಾವಿರ ಕೊಬ್ಬರಿ ಬೆಲೆ ಹೆಚ್ಚಾಗ್ತದೆ ಅಂತ ಮಾಜಿ ತಾಲೂಕು ಪಂಚಾಯತಿ ಸದಸ್ಯ ಆನಲಿಂಗಪ್ಪ ತಿಳಿಸಿದರು. ಗುಬ್ಬಿ ತಾಲೂಕಿನ ಬೆಟ್ಟದ ಹಳ್ಳಿಯಲ್ಲಿ ಹಮ್ಮಿಕೊಂಡಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕೇವಲ ಒಂದು ತಿಂಗಳಲ್ಲಿ ಕೊಬ್ಬರಿ ಬೆಲೆ 6,000 ಬೆಂಬಲ ಬೆಲೆಯಾಗಿದೆ. ರೈತರು ಅಗತ್ಯವಿರುವಷ್ಟು ಕೊಬ್ಬರಿ ಮಾರಾಟ ಮಾಡಿ ಮುಂದಿನ ವರ್ಷಕ್ಕೆ ಕೊಬ್ಬರಿ ದಾಖಲೆಯ ಬೆಲೆ ಕಾಣುವ ಸಂಭವವಿದೆ. ಇನ್ನು ರೈತರು ತೆಂಗು ಬೆಳೆಯನ್ನು ಜೋಪಾನ ಮಾಡಿಕೊಂಡರೆ ಕೊಬ್ಬರಿ ಬೆಲೆ ಹೆಚ್ಚಾಗುತ್ತಿದೆ. ಇನ್ನು ರೈತರು ಆರ್ಥಿಕವಾಗಿ ಸದೃಢವಾಗಲು ಸಾಧ್ಯವಾಗುತ್ತದೆ. ಕೇಂದ್ರ ಸಚಿವರಾದ ವಿ ಸೋಮಣ್ಣ ಅವರು ಕೇಂದ್ರ ಸಚಿವರಾದ ಬಳಿಕ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವರ ಜೊತೆ ಚರ್ಚಿಸಿ ಸುಮಾರು 10.500 ಮೆಟ್ರಿಕ್ ಟನ್ ಕೊಬ್ಬರಿಯನ್ನು ನಫೆಡ್ನಲ್ಲಿ ಖರೀದಿಸಲು ಪ್ರಾರಂಭಿಸಿರುವುದರಿಂದ ಕೊಬ್ಬರಿ ಬೆಲೆಗೆ ನಾಗಾಲೋಟದಲ್ಲಿ ಇದೆ. ಇನ್ನು ಕೇರಳ ಮಾರುಕಟ್ಟೆಯಲ್ಲಿ ಕೊಬ್ಬರಿ ಬೆಲೆ 17,000 ಇದೆ. ನಮ್ಮ ಕರ್ನಾಟಕದಲ್ಲಿ 15,000 ಇದ್ದು ಮುಂಬರುವ ದಿನಗಳಲ್ಲಿ 25,000 ಬೆಲೆ ಕೊಬ್ಬರಿಗೆ ಬರುತ್ತದೆ. ರೈತರು ನಿಧಾನವಾಗಿ ಮಾರಾಟ ಮಾಡಿ ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ರೈತ ಮುಖಂಡರಾದ ನಟರಾಜು, ಬಾಲಕೃಷ್ಣ, ನಾಗರಾಜು, ಪುನೀತ್, ಸೋಮಣ್ಣ ಇತರರು ಇದ್ದರು. ಮೋಹನ್, ಎಮ್ಎನ್ಕೋಟೆ, ಅಮೋಕ್ ಟಿವಿ, ಗುಬ್ಬಿ. ತುಂಬಾ ತುರ್ತಾಗಿ ನಮ್ಮ ಕುಟುಂಬಕ್ಕೆ ಎಷ್ಟು ಹಣ ಬೇಕಾಗಿರುತ್ತೆ ಅದಕ್ಕೆ ಎಷ್ಟು ಬೇಕು ಅಷ್ಟನ್ನೇ ಮಾಡ್ತಾ ಉಳಿದದ್ದನ್ನ ಶೇಖರಣೆ ಮಾಡ್ತಾ ಹೋದ್ರೆ ನಾವು ಉತ್ತಮವಾದ ಬೆಲೆಯನ್ನು ಪಡಿಬೋದಾಗಿರುತ್ತೆ. ಈ ಏಕೆ ಆಗ್ತಾ ಇದೆ ಅಂತ ಹೇಳಿದ್ರೆ, ನಮಗೆ ಇಡೀ ದೇಶದಲ್ಲಿ ಅತಿ ಹೆಚ್ಚು ಬೇಡಿಕೆ ಇರತಕ್ಕಂಥದ್ದು ನಮ್ಮ ಕರ್ನಾಟಕದ ಕೊಬ್ಬರಿನಲ್ಲಿ, ಅದು ಪ್ರಮುಖವಾಗಿ ತಿಪ್ಟೂರಿನ ಕೊಬ್ಬರಿ, ಅಂದರೆ ತಿಪ್ಟೂರು ಮಾರ್ಕೆಟ್ ಅಂದರೆ ತುಮಕೂರು ಜಿಲ್ಲೆಯ ಕೊಬ್ಬರಿ. ಉತ್ತರ ಭಾರತದಲ್ಲಿ ಇನ್ನು ಮುಂದೆ ಶುರುವಾಗತಕ್ಕಂಥ ನವರಾತ್ರಿಗೆ 1,000 ಟನ್ ಕೊಬ್ಬರಿ ಬೇಕಾಗತ್ತೆ. ನವರಾತ್ರಿಗೆ 1,000 ಟನ್ ಕೊಬ್ಬರಿ ಬೇಕಾಗಿರೋದ್ರಿಂದ ಏನಾಗಿದೆ, ಇವತ್ತು ನಾವು ನಿರೀಕ್ಷೆಗಿನ್ನ ಯಾರೂ ನಿರೀಕ್ಷೆ ಇಟ್ಟಿರಲಿಲ್ಲ. ಕೇವಲ ಒಂದು ತಿಂಗಳಲ್ಲಿ 6,000 ರೇಟ್ ರೈಸ್ ಆಗಿದೆ. ಕೊರೋನಾ ನಂತರದಲ್ಲಿ 15,000 ತಲುಪಿರೋದು ಇದೇ ಪ್ರಥಮ ಬಾರಿಗೆ. ಒಂದು ವರ್ಷ ಪೂರ್ತಿ 7-8,000 ಡೋಲಾಯಮಾನೆಯ ಸ್ಥಿತಿಯಲ್ಲಿದ್ದ ರೈತರ ಒಂದು ಕೊಬ್ಬರಿ ಇನ್ನು ತೆಂಗು ಬೆಳೆಯೋದು ಬೇಡ ಅನ್ನೋ ಸ್ಥಿತಿಗೆ ತಂದಂಥದ್ದು ಇವತ್ತು 15,100 ರೂಪಾಯಿ ಹೋಗಿದೆ. ಇವತ್ತು ಸಾಧ್ಯವಾದರೂ 15,500 ತಲುಪುವಂಥ ಸಾಧ್ಯತೆ ಕೂಡ ಇದೆ. ಇನ್ನು ಒಂದು ತಿಂಗಳಿನ 4-5 ಮಾರ್ಕೆಟ್ ಒಳಗೆ 17,000-18,000 ತಲುಪುತ್ತೆ. ಮುಂದಿನ ವರ್ಷ 25,000 ದಾಖಲೆ ಬೆಲೆ ಹೋಗುತ್ತೆ. ಇಡೀ ದೇಶದಲ್ಲಿ ಅತಿ ಹೆಚ್ಚು ಬೇಡಿಕೆ ಇರತಕ್ಕಂಥ ನಮ್ಮ ಕೊಬ್ಬರಿ ಇವತ್ತು ನಿನ್ನೆ 15,100 ಆಗಿದೆ. ಅದೇ ನಿನ್ನೆ 10 ತಾರೀಕು ಕೇರಳದ ಮಾರ್ಕೆಟಲ್ಲಿ 17,400 ರೂಪಾಯಿ ಬೆಲೆ. ಗುಬ್ಬಿ ಪಟ್ಟಣ ಪಂಚಾಯತಿಗೆ ನಡೆದ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಮಂಗಳಮ್ಮ ರಾಜಣ್ಣ, ಉಪಾಧ್ಯಕ್ಷರಾಗಿ ಮಮತಾ ನಾರಾಯಣ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಶಾಸಕ ಎಸ್ಆರ್ ಶ್ರೀನಿವಾಸ್ ಮಾತನಾಡಿ, ಹಿಂದೆ ಕೋರ್ಟ್ ತಡೆಯಾಜ್ಞೆ ನೀಡಿದ ಕಾರಣ ಎರಡನೇ ಅವಧಿಗೆ ಪಟ್ಟಣ ಪಂಚಾಯಿತಿ ಚುನಾವಣೆ ನಡೆಸಲು ಆಗಿರಲಿಲ್ಲ. ಈಗ ಕೋರ್ಟ್ನ ತಡೆಯಾಜ್ಞೆ ತೆರವಾಗಿದ್ದು ಕಾಂಗ್ರೆಸ್ ಪಕ್ಷದ ಮಂಗಳಮ್ಮ ಮತ್ತು ಮಮತಾ ಅಧ್ಯಕ್ಷರು ಉಪಾಧ್ಯಕ್ಷರಾಗಿ ಸರ್ವಾನುಮತದಿಂದ ಆಯ್ಕೆಯಾಗಿದ್ದಾರೆ. ಪಟ್ಟಣದ UGD ಕನೆಕ್ಷನ್ಗೆ ಆದ್ಯತೆ ನೀಡಲಾಗುವುದು. ಈಗಾಗಲೇ 3,80,00,000 ಬಿಡುಗಡೆ ಮಾಡಲಾಗಿದೆ. ಪಟ್ಟಣದ ವರ್ತುಲದಲ್ಲಿ ಚರಂಡಿ ನೀರು ಹರಿದು ಹೋಗಲು ಕಾಮಗಾರಿಗೆ 2.5 ಕೋಟಿ ಹಣ ಬಿಡುಗಡೆ ಮಾಡಲಾಗಿದೆ. ಪಟ್ಟಣದಲ್ಲಿ ಈಗಾಗಲೇ ರಸ್ತೆ ಅಭಿವೃದ್ಧಿ ಕಾಮಗಾರಿಗಳನ್ನು ಮಾಡಲಾಗಿದೆ. ಉಳಿದ ಕಾಮಗಾರಿಗಳನ್ನು ಮಾಡಲು 5 ಕೋಟಿ ಹಾಕುವಂತೆ ಸಚಿವರೊಂದಿಗೆ ಮಾತನಾಡಲಾಗಿದೆ ಎಂದು ತಿಳಿಸಿದರು. ಮಮತಾ ಅವರು ಉಪಾಧ್ಯಕ್ಷರಾಗಿ ಸರ್ವಾನುಮತದಿಂದ ಆಯ್ಕೆಯಾಗಿದ್ದರೆ ಸಹಕಾರ ಕೊಟ್ಟಿರ್ತಕ್ಕಂಥ ಎಲ್ಲ ಸದಸ್ಯಗಳಿಗೂ ಕೂಡ ನಾನು ಧನ್ಯವಾದಗಳನ್ನ ಹೇಳಕ್ಕೆ ಬಯಸ್ತೀನಿ. ಫಸ್ಟು ಪ್ರಿಯಾರಿಟಿ ನಮ್ಮದು ಈಗ UGDಯನ್ನು STP ವರ್ಕ್ ಕಂಪ್ಲೀಟ್ ಮಾಡಿಸಿ UGD ಕನೆಕ್ಷನ್ ಹಾಕ್ಬೇಕಾಗೈತೆ. ಅದಕ್ಕೆ ನಾವು ಆಗಲೇ 3,85,00,000 ಬಿಡುಗಡೆ ಮಾಡಿಸಿದ್ದೀವಿ. ಮತ್ತು ರೈತರ ತಾಲೂಕು ಕೂಡ ಜಮೀನಿಗೆ ನಿನ್ನೆ ರೈತರು ಎಲ್ಲ ಸೋಮವಾರ ಬಂದು ಸೈನ್ ಹಾಕ್ಕೊಟ್ಟಿದ್ದಾರೆ. ಅದು DC ಹೋಗಿದೆ. DC ಅಪ್ರೂವಲ್ ಆಗ್ತಿದ್ದಂಗೆ ನಾವು ಆ ಕಾಮಗಾರಿಯನ್ನು ಕೈಗೆತ್ಕೊತೀವಿ. ಮತ್ತು ಎರಡನೇದಾಗಿ ನಾವು ಸುಮಾರು 2.5 ಕೋಟಿಯಲ್ಲಿ ಔಟರ್ ರಿಂಗಲ್ಲಿ ಯಾವ್ಯಾವ ರಾಜಕಾಲುವೆಗಳಿದ್ದಾವೆ ಅವೆಲ್ಲವೂ ಕೂಡ ನೀರು ಊರೊಳಗೆ ಬರ್ದಂಗೆ ಹೊರಗಡೆಗೆ ಎರಡು ಕಡೆದೂ ನಾವು ಚರಂಡಿ ಮಾಡಿ ನೀರನ್ನು ಊರಿಂದ ಆಚೆಗೆ ಕಳಿಸ್ತಕ್ಕಂಥದ್ದಕ್ಕೆ ಈಗಾಗಲೇ ಅದಕ್ಕೂ ಕೂಡ ಹಣ ಹಾಕಿದ್ದೀವಿ. ಮತ್ತು ಎಲ್ಲ ಊರೊಳಗಡೆ ಎಲ್ಲ ನಾವು ಕಾಂಕ್ರೀಟ್ ಎಲ್ಲ ಮಾಡಿದ್ದೀವಿ, ರಸ್ತೆ ಕಾಂಕ್ರೀಟ್ ಎಲ್ಲ ಮಾಡಿದ್ದೀವಿ. ಯಾವ್ಯಾವ ಉಳಿದಿದ್ದೀವಿ ಅವೆಲ್ಲವೂ ಕೂಡ ಈಗ 5 ಕೋಟಿ ರೂಪಾಯಿ ನಾನು ಮಿನಿಸ್ಟರ್ ಹತ್ರ ಮಾತಾಡಿದ್ದೀನಿ, 5 ಕೋಟಿ ಕೊಡ್ತೀನಿ ಅಂತ ಇದ್ದಾರೆ. ಅದರಲ್ಲಿ ಊರಿನಲ್ಲೆಲ್ಲ ಗ್ರಾಮದಲ್ಲಿ ಒಳಗಡೆ ಇರತಕ್ಕಂಥದ್ದು ಯಾವ್ಯಾವ್ದು ಅಲ್ಪ ಸ್ವಲ್ಪ ಉಳಿದಿದೆ ಅವೆಲ್ಲವನ್ನು ಕೂಡ ಕಾಂಕ್ರೀಟ್ ಮಾಡಿಸ್ತಕ್ಕಂಥದ್ದನ್ನ ಮಾಡ್ತೀವಿ. ನೂತನ ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ಮಂಗಳಮ್ಮ ರಾಜಣ್ಣ ಮಾತನಾಡಿ,
ಕುಡಿಯುವ ನೀರಿನ ಮತ್ತು ನೈರ್ಮಲ್ಯ ಸೇರಿದಂತೆ ಪಟ್ಟಣದ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸಲಾಗುವುದು. ಶಾಸಕರ ಮಾರ್ಗದರ್ಶನದಂತೆ ಗೊಬ್ಬಿ ಪಟ್ಟಣವನ್ನು ಅಭಿವೃದ್ಧಿ ಪಥದತ್ತ ಕೊಂಡೊಯ್ಯುತ್ತೇನೆ ಎಂದು ತಿಳಿಸಿದರು. ಆರತಿ ಮೇಡಮ್ ಅವರಿಗೆ ಧನ್ಯವಾದಗಳು. ಮತ್ತು ನಮ್ಮ ಶಾಸಕರಾದ ವಾಸಣ್ಣನವರಿಗೆ ಮತ್ತು ನಮ್ಮ 19 ಜನ ಸದಸ್ಯರುಗಳಿಗೂ ಧನ್ಯವಾದಗಳು. ಮತ್ತು ಮುಂದಿನ ಕ್ರಮ ಮತ್ತು ಸ್ವಚ್ಛತೆ ಬಗ್ಗೆ ಮತ್ತು ಎಲ್ಲರ ಸಮ್ಮುಖದಲ್ಲಿ ಅಣ್ಣವರು ಅನುಸರಿಸ್ತಾರೆ ದಾರಿ ಮಾರ್ಗದಲ್ಲಿ ನಡ್ಕೊಂಡು ಹೋಗ್ತೀವಿ. ಸ್ವಚ್ಛತೆ ಬಗ್ಗೆ ಮತ್ತು ಕರೆಂಟ್ ಬಗ್ಗೆ ಮತ್ತು ಊರಿನ ಅಭಿವೃದ್ಧಿ ಬಗ್ಗೆ ಮುಂದೆ ಕ್ರಮ ಕೈಗೊಂಡು ನನ್ನ ಅಧ್ಯಕ್ಷತೆಯಲ್ಲಿ ಮಾಡ್ಕೊಂಡು ಹೋಗ್ತೀವಿ. ಪಟ್ಟಣ ಪಂಚಾಯತಿ ಸದಸ್ಯರುಗಳಿಗೆಲ್ಲ ಧನ್ಯವಾದಗಳು. ನಮ್ಮ ವಾಸಣ್ಣ ಅವರು ಅವ್ರಿಗೆ ಧನ್ಯವಾದಗಳು. ಕೆಲಸ ಕಾರ್ಯಗಳು ನಾವು ಹೆಚ್ಚಿನ ಸಂಖ್ಯೆ ಮಾಡ್ತೀವಿ. ಈ ಸಂದರ್ಭದಲ್ಲಿ ಗುಬ್ಬಿ ಕಾಂಗ್ರೆಸ್ ಅಧ್ಯಕ್ಷ ವೆಂಕಟೇಶ್, ಮಾಜಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಜಿಎನ್ ಅಣ್ಣಪ್ಪಸ್ವಾಮಿ, ಪಟ್ಟಣ ಪಂಚಾಯಿತಿ ಸದಸ್ಯರು, ಮುಖಂಡರು ಹಾಜರಿದ್ದರು. ರಂಗನಾಥ್, ಅಮೋಘ್ ಟಿವಿ, ಗುಬ್ಬಿ. ತುರುವೇಕೆರೆ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆಯಲ್ಲಿ ಬಿಜೆಪಿ ಬೆಂಬಲಿತ ಅಭ್ಯರ್ಥಿಗಳಿಗೆ ಸ್ಥಾನ ಒಲಿತಿದ್ದು ಮಾಜಿ ಶಾಸಕ ಮಸಾಲ ಜಯರಾಮ್ ಅವರು ಮೇಲುಗೈಯನ್ನ ಸಾಧಿಸಿದ್ದಾರೆ. ಬೆಳಗ್ಗೆ 10:45 to 12 ಚುನಾವಣಾ ಪ್ರಕ್ರಿಯೆ ನಡೆದಿದ್ದು ಅಧ್ಯಕ್ಷ ಸ್ಥಾನಕ್ಕೆ ಆಶಾ ರಾಜಶೇಖರ್, ಉಪಾಧ್ಯಕ್ಷ ಸ್ಥಾನಕ್ಕೆ ಭಾಗ್ಯಮಾಕೆ ನಾಮಪತ್ರವನ್ನು ಸಲ್ಲಿಸಿದರು. 12 ಯಾರೊಬ್ಬರೂ ನಾಮಪತ್ರವನ್ನು ಸಲ್ಲಿಸಿದ ಕಾರಣ ಆಶಾ ರಾಜಶೇಖರನ್ನ ಅಧ್ಯಕ್ಷರನ್ನಾಗಿ ಮತ್ತು ಭಾಗ್ಯಮಾಕೆ ಅವರನ್ನ ಅವಿರೋಧವಾಗಿ ಆಯ್ಕೆ ಆಗಿದ್ದಾರೆ ಅಂತ ತಹಶೀಲ್ದಾರ್ ಎಂಎನ್ ಅಹಮದ್ ತಿಳಿಸಿದರು. ಕಾಂಗ್ರೆಸ್ ಸದಸ್ಯರು ಪಟ್ಟಣ ಪಂಚಾಯಿತಿಯ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆಯಲ್ಲಿ ಬಾಹ್ಯ ಬೆಂಬಲವನ್ನು ಸೂಚಿಸಿದರು. ಸೆಪ್ಟೆಂಬರ್ 15 ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ ಅಂಗವಾಗಿ ಮಾನವ ಸರಪಳಿಯನ್ನು ಅಚ್ಚುಕಟ್ಟಾಗಿ ರಚಿಸುವ ಮೂಲಕ ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗಿ ಆಚರಿಸೋಣ ಅಂತ ಶಿರಾ ಶಾಸಕ ಹಾಗೂ ರಾಜ್ಯ ಸರ್ಕಾರದ ದೆಹಲಿ ವಿಶೇಷ ಪ್ರತಿನಿಧಿ ಟಿಬಿ ಜಯಚಂದ್ರ ತಿಳಿಸಿದ್ದಾರೆ. ತಾಲೂಕು ಕಚೇರಿಯಲ್ಲಿ ಸೋಮವಾರ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ ಅಂಗವಾಗಿ ಹಮ್ಮಿಕೊಂಡಿದ್ದ ಪೂರ್ವಭಾವಿ ಸಭೆ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದ ಅವರು, ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ ಕಾರ್ಯಕ್ರಮದ ಪ್ರಯುಕ್ತ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನದ ಪ್ರಾಮುಖ್ಯತೆಯನ್ನು ಜನರಿಗೆ ಪರಿಚಯಿಸುವ ಉದ್ದೇಶದಿಂದ ರಾಜ್ಯ ಸರ್ಕಾರ ಸೆಪ್ಟೆಂಬರ್ 15 ಬೀದರ್ ಜಿಲ್ಲೆಯಿಂದ ಚಾಮರಾಜನಗರ ಜಿಲ್ಲೆಯವರೆಗೂ ನಿರ್ಮಾಣ ಮಾಡಲು ಉದ್ದೇಶಿಸಿರುವ 2500 ಉದ್ದದ ಮಾನವ ಸರಪಳಿಯು ವಿಶ್ವ ದಾಖಲೆಯನ್ನು ಸೃಷ್ಟಿಸಲಿದೆ. ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ಬಳಿಕ ಸಂವಿಧಾನ ಹಾಗೂ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಬಗ್ಗೆ ಜನಜಾಗೃತಿ ಮೂಡಿಸುವ ಕೆಲಸವನ್ನು ಮಾಡ್ತಾ ಇದೆ. ಈ ನಿಟ್ಟಿನಲ್ಲಿ ಯುವ ಜನತೆ, ಬಡವರು, ಮಹಿಳೆಯರಿಗೆ ಸಂವಿಧಾನದ ಮಹತ್ವವನ್ನು ತಿಳಿಸಲು ರಾಜ್ಯದ 6,000 ಹೆಚ್ಚು ಗ್ರಾಮ ಪಂಚಾಯಿತಿಗಳಲ್ಲಿ ಸಂವಿಧಾನ ಜಾಗೃತಿ ಜಾಥಾ ಕಾರ್ಯಕ್ರಮಗಳನ್ನು ನಡೆಸಲಾಗಿದೆ ಎಂದು ತಿಳಿಸಿದರು. ಈ ವೇಳೆ ಮಾತನಾಡಿದ ಸಚಿವ ಟಿಬಿ ಜಯಚಂದ್ರ, ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ ಅಂಗವಾಗಿ ಸೆಪ್ಟೆಂಬರ್ 15 ತಾಲೂಕು ತಾವರೆಕೆರೆ ಗ್ರಾಮ ಪಂಚಾಯಿತಿ ಉಜ್ಜನಕುಂಟೆ ಗ್ರಾಮದಿಂದ ತುಮಕೂರು ತಾಲೂಕು ಹಿರೇಳಿ ಗ್ರಾಮ ಪಂಚಾಯಿತಿ ನಂದಿಹಳ್ಳಿ ಗ್ರಾಮದವರೆಗೂ 90 ಉದ್ದದ ಮಾನವ ಸರಪಳಿಯನ್ನು ನಿರ್ಮಿಸಲು ಜಿಲ್ಲಾ ಹಾಗೂ ತಾಲೂಕು ಆಡಳಿತ ಪೂರ್ವ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಸರ್ಕಾರ ನಿರ್ಣಯಿಸಿರುವ ಸ್ಥಳದಲ್ಲಿ ಬೆಳಗ್ಗೆ 8 ಪ್ರಾರಂಭವಾಗಿ 10 ಮಾನವ ಸರಪಳಿಯನ್ನು ನಿರ್ಮಿಸಲಾಗುವುದು. ಮಾನವ ಸರಪಳಿಯಲ್ಲಿ ಜನಪ್ರತಿನಿಧಿಗಳು, ವಿವಿಧ ಇಲಾಖೆಗಳ ಅಧಿಕಾರಿ, ಸಿಬ್ಬಂದಿ, ಪ್ರೌಢಶಾಲೆ ಹಾಗೂ ಕಾಲೇಜು ವಿದ್ಯಾರ್ಥಿಗಳು, ಸಾರ್ವಜನಿಕರು, ಸಂಘ ಸಂಸ್ಥೆ, ದಲಿತ ಮತ್ತು ಮಹಿಳಾ ಪರ ಸಂಘಟನೆಗಳು, ಸ್ವಯಂ ಸೇವಾ ಸಂಸ್ಥೆಗಳು ಭಾಗವಹಿಸಲಿವೆ ಅಂತ ತಿಳಿಸಿದರು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಜಾಪ್ರಭುತ್ವ ಉಳಿಯುವುದಕ್ಕೋಸ್ಕರ ಇದೊಂದು ಪ್ರಯತ್ನ. ಇದನ್ನು ಯಶಸ್ವಿಗೊಳಿಸತಕ್ಕಂಥದ್ದು ಅಷ್ಟು ಸುಲಭದ ಮಾತಲ್ಲ. ಎಲ್ಲರೂ ಕೂಡ ಜೊತೆಗೂಡಿದರೆ ಮಾತ್ರ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಬಹುಶಃ ಬೀದರಿಂದ ಹಿಡಿದು ಚಾಮರಾಜನಗರ ಅಂತ ಹೇಳಬೇಕಾದಾಗ ಅದಕ್ಕೊಂದು ಇತಿಹಾಸ ಇದೆ. ಈ ದೇಶದಲ್ಲಿ ಪಾರ್ಲಿಮೆಂಟ್ರಿ ಸಿಸ್ಟಮ್ ಅಂತೇಳಿ, ಪಾರ್ಲಿಮೆಂಟ್ ಅಂತಕ್ಕಂಥದ್ದು ಮೂಲ ಯಾವುದು ಅಂತ ಹೇಳಿದ್ರೆ ಅದು ಅನುಭವ ಮಂಟಪ. ಅನುಭವ ಮಂಟಪದಲ್ಲಿ ಆಗಿರ್ತಕ್ಕಂಥ ಚರ್ಚೆಯ ಹಿನ್ನೆಲೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೂಡ ಸಂವಿಧಾನವನ್ನು ರಚನೆ ಮಾಡಬೇಕಾದಾಗ ಅಲ್ಲಿನ ಮಾಹಿತಿಯನ್ನು ಎಲ್ಲದನ್ನು ತೋರಿಸ್ಕೊಂಡು ಸಂವಿಧಾನವನ್ನು ರಚನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಆ ಬೀದರ್ ಇವತ್ತು ಅನುಭವ ಮಂಟಪ ಇರತಕ್ಕಂಥದ್ದು ಕರ್ನಾಟಕದಲ್ಲಿ ಇರೋದ್ರಿಂದ ಈ ಮಾನವ ಸರಪಳಿ ಏನು ಇದು ಈ ಕೇವಲ ಕರ್ನಾಟಕದಲ್ಲೇ ಅಲ್ಲ, ಇಡೀ ದೇಶದಲ್ಲೇ
ಪ್ರಪಂಚಾದ್ಯಂತ ಇದೊಂದು ಪ್ರಯತ್ನ ನಡೀತಾ ಇದೆ. ಅಂದರೆ ಎಲ್ಲೋ ಒಂದು ಕಡೆಗೆ ಪ್ರಜಾಪ್ರಭುತ್ವವನ್ನು ಉಳಿಸ್ಬೇಕು, ಪ್ರಜಾಪ್ರಭುತ್ವವನ್ನು ಬೆಳೆಸಬೇಕು. ಪ್ರಜಾಪ್ರಭುತ್ವ ಅಂತಂದರೆ ಏನು ನೀವು ಕೇಳಿದ್ರೆ ಆಸ್ಪತ್ರೆಗಳೇನು ಅಂತಕ್ಕಂಥದ್ದು, ಪ್ರಜಾಪ್ರಭುತ್ವ ಉಳಿದ್ರೆ ಮಾತ್ರ ಆಸ್ಪತ್ರೆಗಳಿರ್ತದೆ ಎಂದು ನನಗೆ ತಿಳಿದಿಲ್ಲ. ಇವತ್ತು ಅನೇಕ ಪ್ರಶ್ನೆಗಳು ಉದ್ಭವ ಆಗ್ತದೆ, ಪ್ರಜಾಪ್ರಭುತ್ವ ಈ ಥರ ಮಾಡೋದ್ರಿಂದ ಏನು ಪ್ರಯೋಜನ ಆಗ್ತದೆ ಅಂತ. ಏ ಪ್ರಜಾಪ್ರಭುತ್ವ ಇದ್ರೇ ಇವೆಲ್ಲದೂ ಉಳಿಯೋಕ್ಕೆ ಸಾಧ್ಯ ಆಗ್ತದೆ ನನಗೆ ಅಂದರೆ ಆಗೋದಿಲ್ಲ. ದೇಶದಲ್ಲಿ ಈ ತಾರತಮ್ಯ, ವ್ಯತ್ಯಾಸ ಇದೆಲ್ಲದೂ ಕೂಡ ಸಹಸ್ರಾರು ವರ್ಷದಿಂದ ಇರತಕ್ಕಂಥದ್ದು. ಒಂದೇ ದಿವಸದಲ್ಲಿ ನಿರ್ಮೂಲನೆ ಮಾಡ್ತೀವಿ ಅಂತೇಳಿ ಏನಾದರೂ ಪ್ರಯತ್ನ ಆಗೋದಿಲ್ಲ. ಸೊ ಅದರಿಂದ ಪ್ರಜಾಪ್ರಭುತ್ವ ಉಳಿದ್ರೆ ಮಾತ್ರ ಇದೆಲ್ಲ ಮಾಡೋಕ್ಕೆ ಸಾಧ್ಯ ಆಗ್ತದೆ. ಈಗ ರೂಪುರೇಷೆಗಳು ಯಾವ ರೀತಿ ಆಗಿರಬೇಕು ಅಂತಕ್ಕಂಥದ್ದು ಎಲ್ಲರಿಗೂ ಕೂಡ ಅರ್ಥ ಆಗಿದೆ. ದಯಮಾಡಿ ನಾನು ವಿನಂತಿ ಮಾಡ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಸಚ್ಚಿದಾನಂದ ಕುಚ್ಚನೂರು, ತಾಲೂಕು ಪಂಚಾಯಿತಿ ಇಒ ಹರೀಶ್, ಡಿವೈಎಸ್ಪಿ ಶೇಖರ್, ಬಿಇಒ ಕೃಷ್ಣಪ್ಪ, ಕೃಷಿ ಸಹಾಯಕ ನಿರ್ದೇಶಕ ನಾಗರಾಜು, ತೋಟಗಾರಿಕೆ ಇಲಾಖೆ ಸಹಾಯಕ ನಿರ್ದೇಶಕ ಸುಧಾಕರ್, ವಲಯ ಅರಣ್ಯಾಧಿಕಾರಿ ನವನೀತ್, ತಾಲೂಕು ಮಟ್ಟದ ವಿವಿಧ ಇಲಾಖೆಗಳ ಅಧಿಕಾರಿಗಳು ಹಾಗೂ ವಿವಿಧ ಸಂಘಟನೆಗಳ ಪ್ರತಿನಿಧಿಗಳು ಭಾಗಿಯಾಗಿದ್ದರು. ಶ್ರೀಮಂತ್ ಅಮೋಕ್ ಟಿವಿ ಶಿರಾ. ರಾಯಚೂರು ಜಿಲ್ಲೆ ಮಾನ್ವಿಯ 85ನೇ ಕಾಲುವೆಗೆ ನೀರು ಬಾರದ ಹಿನ್ನೆಲೆಯಲ್ಲಿ ರೈತ ಮುಖಂಡರು ನೀರಾವರಿ ಇಲಾಖೆ ಕಚೇರಿಗೆ ಬೇಲಿ ಹಾಕಿ ರಾಜ್ಯ ಹೆದ್ದಾರಿ ಬಂದ್ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕು ಮೂಲ ನೀರಾವರಿ ಪ್ರದೇಶವಾಗಿತ್ತು. ಆದರೆ ಮಳೆಗಾಲ ಬಂದರೂ ಸಹ ಮಾನ್ವಿಗೆ ನೀರು ಬಂದಿಲ್ಲವೆಂದರೆ ನಾವು ಇರೋಣವ ಅಥವಾ ಸಾಯೋಣ ಎಂದು ರೈತರು ಕಿಡಿಕಾರಿದರು. ನಮಗೆ ನೀರು ಕೊಡಿ ಇಲ್ಲವೇ ವಿಷ ಕೊಡಿ ಎಂದು ರೈತರು ಗುಡುಗುತ್ತಾರೆ ಎಂದು ಮಾನ್ವಿಯಲ್ಲಿ ಆಡಳಿತ ಇದೆನಾ ಅಥವಾ ಸತ್ತೋಗಿದೆನಾ ಎಂಬುದು ತಿಳಿಯದಾಗಿದೆ. ರೈತರು ಬೀದಿಗೆ ಬಂದು ಹೋರಾಟ ಮಾಡುತ್ತಾರೆ ಎಂದು ಮಾನ್ವಿ ಜನತೆಯ ಕಷ್ಟವನ್ನ ಕೇಳೂರು ಇಲ್ಲವಾಗಿದೆ ಎಂದರು. ಮಾನ್ವಿ ತಾಲೂಕಿನ ಕೆಳಭಾಗದ ರೈತರು ತಮ್ಮಲ್ಲಿ ಅಂಗಾಲಾಚಿ ಬೇಡ್ಕೊಳ್ಳೋದೇನೆಂದರೆ ನಮ್ಮ 85 ಡಿಸ್ಟ್ರಿಬ್ಯೂಟರಿ ಮಾತ್ರ ರೊಟೇಷನ್ ಮುಖಾಂತರ ಇಟ್ಟು, ಅದು ರೊಟೇಷನ್ ಮುಖಾಂತರ ಒಂದು ವಾರ ನೀರು ಕೊಟ್ಟರು, ಅದು ನೀರು ಒಂದನೇ ನೀರು ಬರೋದಿಲ್ಲ. ನಮಗೆ ಇಲ್ಲಿ ಎಷ್ಟು ವರ್ಷ 15 ಆಯಿತು, ಯಾವಾಗ ಸಿಸಿ ಆಗಿದೆ ಅಲ್ಲಿಂದ ನಮಗೆ ನೀರನೇ ಇಲ್ಲ, ಕಂಟಿನ್ಯೂ ನೀರಿಲ್ಲ ಸತತವಾಗಿ. ಅವಾಗ ಇವಾಗ ಕೇಳಿದಪ್ಪ ಅಂದ್ರೆ ಅವಾಗ ಬರ್ತವೆ ಇವಾಗ ಬರ್ತವೆ, ಕೇಸ್ ಮೇಂಟೈನ್ ಮಾಡಕ್ಕೆ ಹೋಗಿವೆ ಅಲ್ಲಿ ಮೇಂಟೈನ್ ಮಾಡೋದು. ಬರೀ ಅಧಿಕಾರಿಗಳು ಇದೇ ಸ್ವಭಾವವನ್ನು ಹೇಳಿಕೆ ಅಂತ ಹೋಗ್ತಾರೆ, ಬಂದಾಗ ಬಂದು ಕೇಳಿದಾಗ ಅದೇ ಸ್ವಭಾವ, ನಾವು ಗೇಜ್ ಮೇಂಟೈನ್ ಮಾಡ್ಕೊಂತ ಹೋಗೋದು ಕೊಡ್ತೀವಿ ನೀರು. ಯಾರು ಕಾರಣ ರೇ ಅಧಿಕಾರಿಗಳೇ ಕಾರಣ, ಮೇನ್ ಶಾಸಕರೇ ಕಾರಣ, ಇದಕ್ಕೆ ಶಾಸಕರು ಮಂತ್ರಿಗಳೇ ಕಾರಣ. ಅವರು ಎಲ್ಲ ಹೊಲಗಳು ಕೆರೆಗಳು ಮೇನ್ ಆ ಕಡೆ ಭಾಗದಾಗ ಇದಾವ, ಅವ್ರೇ ಕುಡ್ಕೊಂತಾರೆ 100 acres 200 acres ಎಲ್ಲ ಶಾಸಕರು ಮಂತ್ರಿಗಳು ಇದಾವ ಅವ್ರೆಲ್ಲ. ಮತ್ತೆ ರಾಜಕೀಯ ವ್ಯಕ್ತಿಗಳು ಇದಾವ, ಯಾ ಎಲ್ಲ ರಾಜಕೀಯ ವ್ಯಕ್ತಿಗಳು, JDS ಅವರು ಇದಾವ, ಕಾಂಗ್ರೆಸ್ ಇದಾವ, BJP ಇದಾವ, ಅವ್ರು ಏನ್ ಮಾಡ್ತಾರೆ ಕೆರೆಗಳು ಎಲ್ಲ ತುಂಬಿಸ್ಕೊಂಡು. ಇವತ್ತು ಯಾವ ರಾಜಕೀಯ ವ್ಯಕ್ತಿಗಳು ಮಾನವಿಯವರು ಬಂದರ್ರಿ ಆ ಭಾಗದವ್ರು ಯಾರು ಬಂದಾರ? ಯಾರು ಬಂದಿಲ್ಲ. ಎದಕ್ಕಂದ್ರೆ ಅವರೆಲ್ಲ ಆರಾಮಿದ್ದಾರೆ, ತೊಂದರೆ ಇದ್ದಾರೆ. ಅಧಿಕಾರಿಗಳು ಅವರಲ್ಲಿ ಮಾಮೂಲಿ ತಗೊಂತಾರ, ಎಕರೆಗೆ 1 chila 2 chila ಮಾಮೂಲಿ ತಗೊಂತಾರ, ಆರಾಮ್ ಮಕ್ಕಂತಾರ. ನೀವು ಹೆಂಗಾರ ಸಾಯಿರಿ. ನಾ ಇಲ್ಲಿ ಏನಾಗ್ಯದ ಅಂದ್ರೆ ನಮ್ಮ ಮಾನವಿ ಪರಿಸ್ಥಿತಿ ರೈತರುಗಳು ಆಸ್ತಿಗಳನ್ನ ಅವ್ರ ಮಾರಿ ಕಾಸಿ ನೀವು ಬೆಂಗಳೂರು ದುಡಿಯಕ್ಕೆ ಹೋಗ್ಬೇಕು, ಇಲ್ಲಿ ಯಾರು ಇಲ್ಲ ಜೀವನ ಮಾಡೋಕ್ಕಿಲ್ಲ ಅಂತ ಪರಿಸ್ಥಿತಿನ ಮಾನವಿ ಅಂತ ಪರಿಸ್ಥಿತಿನ ರೈತರಿಗೆ ತಂದೊಟ್ಟಾರ. ಇವತ್ತಿನ ದಿನ 90% ರೈತರು ಎಲ್ಲೇ ಇದಾರೆ ಅಂದ್ರೆ ಬೆಂಗಳೂರಾಗೆ ಇದಾರ. ಇಲ್ಲಿಲ್ಲ ಏನು ಮಾಡೋದಂದ್ರೆ ಚಾರ್ ಚೂರು ಉಳ್ಕೊಂಡು ಜೀವನ 1 acre 2 acres ಉಳಿಸ್ಕೊಂಡು ಇಲ್ಲಿ ಇದೀವಿ. ಆದಷ್ಟು ನಮ್ಮ ಕೆಳಭಾಗದ ರೈತರು ಎಲ್ಲರೂ ಇಲ್ಲಿ. ಶಫೀಕ್ ಹುಸೇನ್, ಅಮೋಕ್ ಟಿವಿ, ಮಾನ್ವಿ. ಮಾನ್ವಿ ಪಟ್ಟಣದ ಕೋಟೆ ಆಂಜನೇಯ ಹಾಗೂ ಎಳೆಗಾರ ಓಣಿಯಲ್ಲಿ ಗಣೇಶ ಮಹೋತ್ಸವ ಅಂಗವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಮುಸ್ಲಿಂ ಧರ್ಮಗುರು ಸಜ್ಜಾದ್ ಮತವಾಲೆ ಮಾತನಾಡಿ, ಮಾನ್ವಿ ಎಂದರೆ ಮಾನವೀಯತೆಯ ತವರೂರು, ಸಹೋದರತೆಯಿಂದ ಬದುಕುವುದೇ ನಮ್ಮ ಜೀವನ, ಸೌಹಾರ್ದತೆ ಇಲ್ಲಿ ನೆಲೆಯೂರಿದೆ ಎಂದು ಬಣ್ಣಿಸಿದರು. ಮಾಜಿ ಶಾಸಕ ರಾಜಾ ವೆಂಕಟಪ್ಪ ನಾಯ್ಕ ಮಾತನಾಡಿ, ನಾನು ಶಾಸಕನಾಗಿದ್ದ ವೇಳೆ ಜಾತಿ ಜಾತಿಗಳ ನಡುವೆ ಜಗಳ ಹಚ್ಚುವ ಕೆಲಸ ಮಾಡಿಲ್ಲ, ಅಂತಹ ಪ್ರಕರಣಗಳಾಗಲು ಬಿಟ್ಟಿಲ್ಲ. ನಮ್ಮ ತಂದೆ ದಿವಂಗತ ರಾಜಾ ಅಂಬಣ್ಣ ನಾಯ್ಕ ಅವರ ಕಾಲದಿಂದಲೂ ಸೌಹಾರ್ದತೆಯಿಂದ ಕೂಡಿ ಬಾಳಿದ ಇತಿಹಾಸ ಇದೆ ಎಂದರು. ಶಫೀಕ್ ಹುಸೇನ್, ಅಮೋಕ್ ಟಿವಿ, ಮಾನ್ವಿ. ಎಲ್ಲರಿಗೆ ಇದೇ ತರ ಪ್ರೇಮದಿಂದ ಜೀವನ ಮಾಡಲಿಕ್ಕೆ ಅವಕಾಶ ಮಾಡಿಕೊಳ್ಳಿ ಅಂತ ನಾನು ಹೇಳುತ್ತೇನೆ. ಮತ್ತೆ ನಮ್ಮ ಈ ಸಂಘದವರಿಗೆ ನಾನು ಧನ್ಯವಾದ ಹೇಳುತ್ತೇನೆ. ಇಲ್ಲಿ ನಮ್ದು ನಮಗೆ ಕರ್ತ ಕ್ಯಾಸಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಆ ದೇವರು ನಮಗೆ ಒಳ್ಳೇದು ಮಾಡಲಿ. ಗಣೇಶನಲ್ಲಿ ಎಷ್ಟು ಜನ ಇಲ್ಲಿ ಸೇರಿದ್ದರೆ ನಮ್ಮೆಲ್ಲ ಯುವಕ ಜನಗರಿಗೆ ಧನ್ಯವಾದ ಹೇಳುತ್ತಾ ನನಗೆಲ್ಲಿ ನನಗೆ ಕನ್ನಡ ಮಾತಾಡಿ ಹಿಂದಿ ಮಾತಾಡಿದ್ರೆ ಒಂದು ತಾಸೆಲ್ಲ ಹತ್ತು ತಾಸು ಮಾಡ್ಬೋದು. ಬಸ್ ಇತನ ಕನ್ನಡ ಚಾತಾ ಹೂ ಹಮಾರಿ ಮಾನವಿ ಕೇ ಅಂದರ್
हमारे आले जनाब राजा अम्बन्ना नायक साहब के जमाने से मैं देखते आ रहा हूं। आज माननीय हिंदू मुस्लिम का एक मोहब्बत है तो पहले के हमारे इन्हीं लोगों की मोहब्बतें हैं। मकबूल चाचा हजरत सैयद शाह मकबूल साहेब और हजरत हमारे राजा अम्बन्ना नायक साहब थोड़े एक दूसरे भाई भाई, हम जैसे भाई भाई थे वो भी वैसे भाई भाई बनकर रहते थे। उद्देश्य ಗಜಾನನವನ್ನ ಸ್ಥಾಪಿಸುವ ಮೂಲಕ ಅಂದಿನಿಂದ ಇಂದಿನವರೆಗೂ ಸಹ ಗಜಾನನವನ್ನ ಪ್ರಾರಂಭಿಸ್ತಕ್ಕಂಥ ಕೆಲಸ ಮಾಡಿಕೊಂಡು ಮುಂದುವರಿಸ್ಕೊಂಡು ಹೋಗ್ತಕ್ಕಂಥ ಕೆಲಸ ನಾವು ನೀವೆಲ್ಲರೂ ಸೇರಿ ಮಾಡ್ತಾ ಇದ್ದೀವಿ. ಆ ಭಗವಂತ ಗಜಾನನ ನಿಮ್ಮೆಲ್ಲರಿಗೂ ಏನಪ್ಪ ಅಂದ್ರೆ ವಿಘ್ನಗಳನ್ನು ನಿವಾರಣೆ ಮಾಡಿ ಇವತ್ತು ನಿಮ್ಮೆಲ್ಲರಿಗೂ ಆಯುಷ್ ಆರೋಗ್ಯ ಭಾಗ್ಯ ವಿದ್ಯಾಬುದ್ಧಿ ಕೊಟ್ಟು ಕಾಪಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಶುಭಾರೈಸಿ ಇವತ್ತು ನಾನು ಇಲ್ಲಿಯವನೇ ಇದೇ ಓಣಿದವನೇ ಇದೇ ಏರಿಯಾದವನೇ ನಮ್ಮ ತಾತನವರು ಹನುಮಪ್ಪ ನಾಯಕ್ ದೊರೆ ವಕೀಲರು 50 ವರ್ಷ ವಕಾಲತ್ ಮಾಡಿದ್ರು. ನಮ್ಮ ತಂದೆಯವರಾದ ದಿವಂಗತ ರಾಜ ಅಂಬಣ್ಣ ನಾಯಕ್ ಅವರು ಈ MLA ಆಗಿದ್ರು MP ಆಗಿದ್ರು. ಇವತ್ತು ಈ ಏರಿಯಾದ ಏನೈತೆ ಅದೃಷ್ಟ ಗೊತ್ತಿಲ್ಲ. ಇಲ್ಲಿ ಇಬ್ಬರೇನು 3 ಪುರಸಭಾ ಅಧ್ಯಕ್ಷರಾಗ್ಯ. ಇವತ್ತು ನಾನು ಸಹ ಅಷ್ಟೇ ಜಿಲ್ಲಾ ಪಂಚಾಯತಿ ಸದಸ್ಯನಾಗಿ ಇವತ್ತು ಮೊನ್ನೆ 5 ವರ್ಷ ಶಾಸಕನಾಗಿ ಆಡಳಿತ ನಡೆಸತಕ್ಕಂತ ಕೆಲಸ ನಾನು ಇವತ್ತು ಮಾಡಿದ್ದೀನಿ ನಿಮ್ಮೆಲ್ಲರ ಆಶೀರ್ವಾದದಿಂದ. ಇವತ್ತು ಈ ಏರಿಯಾಕ್ಕೆ ಒಂದು ಹಿಂದಿನ ಕಾಲದಾಗಲಿಂದನೂ ಹೆಸರೈತೆ. ಇವತ್ತು ಏನಪ್ಪ ಅಂದ್ರೆ ನಮ್ಮ ಯಾರು ಬಿಡದವರು ತಿಪ್ಪಣ್ಣ ಯಜಮಾನ ತಿಪ್ಪಣ್ಣ ತಾತ ಅವತ್ತ ನಮ್ಮ ತಾತಗೆ ತಮ್ಮ ಇದ್ದಂಗತ ಅವಾಗ್ಲಿಂದನು ಬಿಡದ್ರ ಪೇಟೆ ಇವತ್ತ ನಮ್ಮ ತಾತವರಿಗೆ ಒಡನಾಟ ಇರತಕ್ಕಂಥ ಕೆಲಸ. ನಮ್ಮ ತಂದೆಯವರು ಸಹ ಅಷ್ಟೇ ಕೋಟೆ ಆಂಜನೇಯ ಸ್ವಾಮಿಗೆ ಇಲ್ಲೆಲ್ಲ ಹಿರಿಯರು ಇದ್ದಾರೆ. ಇವತ್ತು ತಿಪ್ಪಣ್ಣ ಯಜಮಾನ್ ಅವರ ಮಗ ರಾಮಣ್ಣ ನಾಯಕ್ ಯಾಕ ಅಧ್ಯಕ್ಷರಾಗಿದ್ರಲ್ಲ ಅವರು ಆಮೇಲೆ ನಮ್ಮ ವೆಂಕಟೇಶ್ ಕಾಕ ಅವರು ತೀರ್ಕೊಂಡ್ರು ಮೊನ್ನೆ ಪಾಪ. ಬಹಳಷ್ಟು ಜನ ಯಜಮಾನರೆಲ್ಲರೂ ಇಲ್ಲೇ ಇದ್ದಾರಲ್ಲ ನಮಗಾಗ. ಗುಬ್ಬಿ ತಾಲೂಕಿನ ಎಮ್ಎನ್ಕೋಟೆ ಗ್ರಾಮ ಪಂಚಾಯತಿಗೆ ತಾಲೂಕು ಪಂಚಾಯತಿ ಇಒ ಶಿವಪ್ರಕಾಶ್ ಭೇಟಿ ನೀಡಿ ಎಮ್ಎನ್ಕೋಟೆಯಲ್ಲಿ ನರೇಗಾ ಕಾಮಗಾರಿ ಮಾಡಿರುವ ಸ್ಥಳಕ್ಕೆ ಭೇಟಿ ನೀಡಿ ಕಾಮಗಾರಿಯನ್ನು ಪರಿಶೀಲಿಸಿದ್ದಾರೆ. ಎಮ್ಎನ್ಕೋಟೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯ ಕಾಂಪೌಂಡ್ ಹಾಗೂ ಆಟದ ಮೈದಾನ, ಬ್ಯಾಡ್ಮಿಂಟನ್ ಕ್ರೀಡಾಂಗಣ ಸೇರಿದಂತೆ ಸುಮಾರು 10 ಲಕ್ಷ ವೆಚ್ಚದ ನರೇಗಾ ಕಾಮಗಾರಿಯನ್ನು ಪರಿಶೀಲಿಸಿದರು. ಸಂಕಪುರ ಶಾಲೆಯಲ್ಲಿ ಮಾಡಿರುವ ಶೌಚಾಲಯ ಸೇರಿದಂತೆ ಸ್ಕೂಲ್ಗೆ ಭೇಟಿ ನೀಡಿ ಮಕ್ಕಳ ಯೋಗಕ್ಷೇಮವನ್ನು ವಿಚಾರಿಸಿದರು. ನರೇಗಾ ಯೋಜನೆಯಲ್ಲಿ ಶಾಲಾ ಕಾಂಪೌಂಡ್, ಅಡುಗೆ ಕೊಠಡಿ ಹಾಗೂ ಶೌಚಾಲಯ ಸೇರಿದಂತೆ ಅನೇಕ ಕೆಲಸಗಳನ್ನು ಮಾಡಬಹುದು. ಗ್ರಾಮೀಣ ಭಾಗದ ಕೂಲಿ ಕಾರ್ಮಿಕರಿಗೂ ಕೂಡ ನರೇಗಾದಲ್ಲಿ ಕೆಲಸವನ್ನು ಮಾಡಬಹುದು. ಎಲ್ಲ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ನರೇಗಾ ಯೋಜನೆ ಅನುಷ್ಠಾನವನ್ನು ಮಾಡಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿಗೆ ಮುಂದಾಗಬೇಕು ಅಂತ ತಿಳಿಸಿದರು. ಮೋಹನ್, ಎಮ್ಎನ್ಕೋಟೆ, ಅಮೋಕ್ ಟಿವಿ, ಗುಬ್ಬಿ. ಇತ್ತೀಚೆಗೆ ಗುಬ್ಬಿ ತಾಲೂಕಿನಲ್ಲಿ ಮೀಟರ್ ಬಡ್ಡಿ ತಂದೆಯಿಂದ ಆತ್ಮಹತ್ಯೆ ಮಾಡಿಕೊಂಡ ಪ್ರಕರಣ ಮಾಸುವ ಮುನ್ನವೇ ನಿಟ್ಟೂರಿನಲ್ಲಿ ರಾಮಸ್ವಾಮಿ ಎಂಬಾತ ಮೀಟರ್ ಬಡ್ಡಿ ತಂದೆಯಿಂದಾಗಿ ಬೇಸತ್ತು ಆತ್ಮಹತ್ಯೆಗೆ ಶರಣಾಗಿರುವ ಘಟನೆ ಬೆಳಕಿಗೆ ಬಂದಿದೆ. ಮೃತ ರಾಮಸ್ವಾಮಿ ಯೋಗೀಶ್ ಎಂಬುವವರ ಬಳಿ ಸಾಲವನ್ನ ಪಡೆದಿದ್ದು ಸುಮಾರು 3 ವರ್ಷಗಳ ಕಾಲ ಶೇಕಡ 10 ಬಡ್ಡಿಯನ್ನ ಕಟ್ತಾ ಇದ್ರು. ಆದರೂ ಇನ್ನೂ ಹೆಚ್ಚಿನ ಹಣಕ್ಕಾಗಿ ಒತ್ತಾಯಿಸಿದ್ರಿಂದ ಬೇಸತ್ತು ಬಡ್ಡಿ ಹಣವನ್ನ ಕಟ್ಟಲಾಗದೆ ವ್ಯವಹಾರವನ್ನು ಸರಿಯಾಗಿ ನಡೆಸಲಾಗದೆ ಮನನೊಂದಿದ್ದು ಮಂಗಳವಾರ ಮಧ್ಯಾಹ್ನ ಮನೆಗೆ ಬಂದು ಕೊಠಡಿಯಲ್ಲಿಯೇ ನೇಣಿಗೆ ಶರಣಾಗಿದ್ದಾರೆ. ಸುಮಾರು ಹೊತ್ತಾದರೂ ಕೊಠಡಿಯ ಬಾಗಿಲನ್ನ ತೆರೆಯದಿರುವ ಕಾರಣ ಅನುಮಾನಗೊಂಡ ಮೃತರ ಪತ್ನಿ ಕೂಗಾಟ ನಡೆಸಿದ್ದಾರೆ. ಅಕ್ಕಪಕ್ಕದವರು ಬಂದು ಬಾಗಿಲನ್ನ ಒಡೆದಾಗ ನೇಣು ಹಾಕಿಕೊಂಡಿರುವುದು ಕಂಡುಬಂದಿದೆ. ಕುಟುಂಬಸ್ಥರು ತಕ್ಷಣ ಆಸ್ಪತ್ರೆಗೆ ಸಾಗಿಸಿದ್ರು, ಆದರೂ ಯಾವುದೇ ಪ್ರಯೋಜನವಾಗಲಿಲ್ಲ. ಮೀಟರ್ ಬಡ್ಡಿಗಾಗಿ ಒತ್ತಾಯಿಸಿದ್ರಿಂದಲೇ ಪತಿಯು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಮೀಟರ್ ಬಡ್ಡಿಗಾಗಿ ಒತ್ತಾಯಿಸಿದವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಮೃತರ ಕುಟುಂಬಸ್ಥರು ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ಫೋನ್ ಮಾಡಿದ್ರು, ಮಾವ ಎಲ್ಲಿದ್ದಾರ, ಯೋಗೀಶ ಬಂದು ಗಾಡಿ ಮಾಡ್ತಾನೆ, ಏ ದುಡ್ಡು ಕೊಡೋ, ಇಲ್ಲ ಅಂದ್ರೆ ನೇಣಕ್ಕೆ ಸಾಯಂತ ಗಾಡಿ ಮಾಡ್ತಾನೆ. ಇವ್ ಸುಮಾರು 3-4 ಇದೇ ಐತೆ, ಸುಮಾರು 8-10 ಅವ್ನಿಗೆ ಬಡ್ಡಿ ಕಟ್ಟಿ ಕಟ್ಟಿ ಸಾಕಾಯ್ತೆ. ಅವನಿಂದ ನಾವು ಪಾಪರ್ ಇದ್ದೀವಿ, ಜೀವನ ಮಾಡಕ್ಕೆ ಆಗ್ತಾ ಇಲ್ಲ ಮಾವ, ನೇಣಕ್ಕೆ ಅಂತಾರೆ ಬಾರ್ ಮಾವ ಅಂತ. ಬೇಡ ಕಣಮ್ಮ, ಧೈರ್ಯ ಹೇಳಮ್ಮ, ಕಾನೂನು ಐತೆ, ಕಾನೂನು ಪಕ್ಕ ಹೋರಾಟ ಮಾಡೋಣ. ಅವ್ನಿಗೆ ಯಾರು ಬಡ್ಡಿ ಕೊಡೋಂಥ ಕಾನೂನಲ್ಲಿ ಇದೆ ಏನು ಹೇಳೈತಾ, ಬಡವ್ರ ಬಂಗ್ ಹಿಂಗೆ ಮಾಡೋರು ಉದ್ದಾರದು. ಆಮೇಲೆ ಅವ್ನು ದಿನ ಅವನು ಯೋಗೀಶ ನಂದು ದಿನನಿತ್ಯ ಚೀಟಿ ವಾರ ಮಾಡೋದು, ಆಲ್ರೆಡಿ ಅವ್ನ ಮಗ ಚೇತು ನಾನು ಫೈನಾನ್ಸ್ ಬಿಟ್ಟು ಫೈನಾನ್ಸ್ ಅವರು ಮಾಡ್ತಾನೆ. ನೀವೆಲ್ಲ ಮಾಹಿತಿ ಕರೆಕ್ಟ್ ಮಾಡಿ ಸಿಗುತ್ತಿದ್ರಲ್ಲೇ, ತಪ್ಪು ಅಂಶ ಅಲ್ಲ. ಹಿಂಗಾರು ಬಡವ್ರು ಹೆಂಗೆ ಬದುಕೋದು? ಹಿಂಗಾಗಿ ಎದ್ಕೊಂಡು ಹೊಡಿತಾನೆ ಬಡಿತಾನೆ, ಏನೋ ಕೊಲೆ ಮಾಡ್ತಾನೆ. ಅವ್ನು ಬಲಿಷ್ಠ, ಅವನು ಬಲಿಷ್ಠ ಜನಾಂಗನು. ನಾವು ಸಹಿತ ಸಮಾಜದವರು, ಅಲ್ಪಸಂಖ್ಯಾತರು, ನಮ್ಗೆ ಬಲ ಇಲ್ಲ, ನಮ್ಮ ಶಕ್ತಿ ತುಂಬಲಿಲ್ಲ, ನಮ್ಗೆ ಅನ್ಯಾಯ ಐತೆ. ಅವನಿಗೆ ಮಾಡ್ಕೊಂಡೆ ಸುಮ್ಮ. ಯೋಗೀಶ್ ಅಂದ್ರೆ ಯಾರು ಸರ್? ಷಡಾಕ್ಷರಪ್ಪ ಮಗ. ಅವನು ಅವ್ನ ಮದ್ದಿನಿಂದಲೂ ಚೀಟಿ ಫೈನಾನ್ಸು ಬಡ್ಡಿ ಅವರು ಇದೇ ಮಾಡ್ಕೊಂಡ್ಬಂದಿರೋದೆ.
ಸಾಲ ಎಷ್ಟು ಇಸ್ಕೊಂಡಿರೋ ಸಾಲ ಒಂದು 3 ಲಕ್ಷ ಇಸ್ಕೊಂಡಿನಂತೆ ಒಂದು 8-10 ವರ್ಷದಿಂದ 8-10 ವರ್ಷದಿಂದ 8-10 ವರ್ಷದಿಂದ ನಿರಂತರವಾಗಿ ಬಡ್ಡಿ ಕಟ್ಕೊಂಬಂದಿ. ಎಷ್ಟು ಅಂತ ಬಡ್ಡಿ ಕಟ್ಟಕ್ಕಾಗುತ್ತೆ? ಅವನು ಒಂದು ಅಂಗಡಿ ಮಾಡಿದ್ದ, 3-4 ಸೀಟ್ ಅಂಗಡಿ ನಡೀತಿತ್ತು. ಇಂಥ ಬಡ್ಡಿ ಕಟ್ಟಿ ಕಟ್ಟಿ ಸಾಕಾಗಿ ಅಂಗಡಿನ ಕ್ಲೋಸ್ ಮಾಡಿ ಮನೇಲಿದ್ದ. ಗುಬ್ಬಿ ಪೊಲೀಸರು ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ನಡೆಸಿ ಕಾನೂನು ಕ್ರಮ ಕೈಗೊಳ್ಳಲು ಮುಂದಾಗಿದ್ದಾರೆ. ಶವವನ್ನ ಗುಬ್ಬಿ ಸಾರ್ವಜನಿಕ ಆಸ್ಪತ್ರೆಗೆ ಸದ್ಯ ಸಾಗಿಸಿದ್ದಾರೆ. ತಾಲೂಕಿನಲ್ಲಿ ಹೆಚ್ಚಾಗ್ತಿರುವ ಮೀಟರ್ ಬಡ್ಡಿ ದಂಧೆಗೆ ಕಡಿವಾಣ ಹಾಕದಿದ್ರೆ ಇನ್ನೂ ಅನೇಕರು ಆತ್ಮಹತ್ಯೆ ಹಾದಿ ಹಿಡಿಯಬೇಕಾಗುತ್ತದೆ. ತಕ್ಷಣವೇ ಸಂಬಂಧಿಸಿದ ಅಧಿಕಾರಿಗಳು ತುರ್ತು ಕ್ರಮ ಕೈಗೊಂಡು ಮೀಟರ್ ಬಡ್ಡಿ ದಂಧೆಗೆ ಕಡಿವಾಣ ಹಾಕಬೇಕಿದೆ ಎಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ರಂಗನಾಥ್, ಅಮೋಘ ಟಿವಿ, ಗುಬ್ಬಿ. ಗೌರಿಬಿದನೂರು ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಚುನಾವಣೆಯಲ್ಲಿ ನಿರೀಕ್ಷೆಯಂತೆ ಶಾಸಕ ಕೆಎಚ್ ಪುಟ್ಟಸ್ವಾಮಿ ಗೌಡ ಬಣಕ್ಕೆ ಜಯ ಒಲಿದಿದ್ದು ಅಧಿಕ ಸಂಖ್ಯೆಯ ಸದಸ್ಯರಿದ್ದರೂ ನಗರಸಭೆಯ ಅಧಿಕಾರವನ್ನ ಹಿಡಿಯಲು ಕಾಂಗ್ರೆಸ್ ವಿಫಲವಾಗಿದೆ. 31 ಸದಸ್ಯ ಬಲದ ನಗರಸಭೆಯಲ್ಲಿ ಕಾಂಗ್ರೆಸ್ ಪಕ್ಷದಿಂದ 15 ಮಂದಿ ಆಯ್ಕೆಯಾಗಿದ್ದಾರೆ. ಶಾಸಕ ಕೆಎಚ್ ಪುಟ್ಟಸ್ವಾಮಿ ಗೌಡ ಬಣದ ಜೊತೆ ಹೊಂದಾಣಿಕೆ ಮಾಡಿಕೊಂಡಿದ್ರೆ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನದ ಹಂಚಿಕೆಯನ್ನ ಮಾಡಿಕೊಳ್ಳಬಹುದಿತ್ತು. ಆದರೆ ಶಾಸಕ ಪುಟ್ಟಸ್ವಾಮಿ ಗೌಡರ ಬಣವನ್ನು ಅಧಿಕಾರದಿಂದ ದೂರವಿರಿಸಲೇಬೇಕು ಎಂದು ಬಿಜೆಪಿ ಹಾಗೂ ಜೆಡಿಎಸ್ ಬೆಂಬಲ ಪಡೆದು ಅಧಿಕಾರ ಹಿಡಿಯುವ ತಂತ್ರಗಾರಿಕೆಯನ್ನ ಕಾಂಗ್ರೆಸ್ ನಡೆಸಿತು. ಆದರೆ ಕಾಂಗ್ರೆಸ್ನ ಇಬ್ಬರು ಸದಸ್ಯರೇ ಶಾಸಕರ ಬಣಕ್ಕೆ ಬೆಂಬಲ ಸೂಚಿಸಿದರು. ಜೆಡಿಎಸ್ ಬಿಜೆಪಿ ಸದಸ್ಯರ ಬೆಂಬಲ ಪಡೆದ ಶಾಸಕರ ಬಣ ವಿಜಯ ಪತಾಕೆ ಹಾರಿಸಿದರೆ ಕಾಂಗ್ರೆಸ್ ಪಕ್ಷ ನಡೆಸಿದ ಪ್ರಯತ್ನಗಳು ವಿಫಲಗೊಂಡವು. ಈ ಚುನಾವಣೆಯನ್ನ ನಾನು ವಿಶೇಷವಾಗಿ ಪರಿಗಣಿಸಿದ್ದೆ ಯಾಕೆ ಅಂತಂದ್ರೆ, ಈಗಾಗಲೇ ರಾಜ್ಯ ಸರ್ಕಾರದಿಂದ ಹೆಚ್ಚಿನ ಅನುದಾನವನ್ನು ತಂದು ರಸ್ತೆ ನಿರ್ಮಾಣ ಇರ್ಬೋದು, ಕುಡಿಯೋ ನೀರಿರ್ಬೋದು, ಅಥವಾ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಅಭಿವೃದ್ಧಿಯನ್ನು ಮಾಡಬೇಕಾಗಿದೆ. ನಮ್ಮ ನಗರದಲ್ಲೂ ಕೂಡ ಅನೇಕ ರಸ್ತೆಗಳು ಹಾಳಾಗಿರೋದ್ರಿಂದ ರಸ್ತೆಗಳ ಅಭಿವೃದ್ಧಿ ಆಗಬೇಕಾಗಿದೆ. ನಗರನೂ ಕೂಡ ನೀರಿನ ಸಮಸ್ಯೆ ಇರ್ಬೋದು, ಪ್ರತಿಯೊಂದು ಸಮಸ್ಯೆಗಳು ಬಗೆಹರಿಸಬೇಕಾದ್ರೆ ನಮ್ಮ ಪಕ್ಷದ ಅಭ್ಯರ್ಥಿನೇ ಅಧ್ಯಕ್ಷರಾಗಬೇಕು, ಉಪಾಧ್ಯಕ್ಷರಾಗಬೇಕು ಅನ್ನೋ ಒಂದು ದೃಷ್ಟಿಯಿಂದ ಇದೇ ಈ ಒಂದು ನಗರಸಭೆಯ ಒಂದು ಚುನಾವಣೆಯನ್ನು ವಿಶೇಷ ಗಮನ ಕೊಟ್ಟು ಈ ಚುನಾವಣೆಯನ್ನು ನಾವು ಗಮನ ಕೊಟ್ಟಿದ್ದೋ ಅದೇ ಪ್ರಕಾರ ಇಬ್ಬರು ಕೂಡ ನಮ್ಮ ಬಣದ ಅಭ್ಯರ್ಥಿಗಳು ಆಯ್ಕೆಯಾಗಿದ್ದಾರೆ. ಕಾಂಗ್ರೆಸ್ ಪಾಳೆಯಲ್ಲಿ ಮತ್ತು ಕೆಎಚ್ಪಿ ಬಣದಲ್ಲಿ ಪ್ರತಿಷ್ಠೆಯ ಕಡವಾಗಿ ಮಾರ್ಪಾಟಾಗಿತ್ತು. ಇಲ್ಲ, ಒಂದ್ ಕಡೆ ಹೈಕಮಾಂಡ್ ಇದಕ್ಕೆ ಮಣಿತಾರೆ ಅನ್ನೋ ಒಂದು ಮಾತುಗಳು ಕೇಳಿಕೊಂಡಿದ್ವಿ. ಹೈಕಮಾಂಡ್ ತಮ್ಮನ್ನ ಸಂಪರ್ಕ ಮಾಡಲಿಲ್ವಾ? ನೀವೇ ಪ್ರತ್ಯೇಕವಾಗಿ ನಿಮ್ಮ ಬಣದ ಮಾಡೋದಕ್ಕೆ? ಈಗ ನಾನು ಕಾಂಗ್ರೆಸ್ಗೆ ಬಾಹ್ಯ ಬೆಂಬಲ ಕೊಟ್ಟಿದ್ದೀನಿ ನಿಜ, ಆದರೆ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿಲ್ಲ. ನಂದು ಕೆಎಚ್ಪಿ ಬಣ ಅಂತ ಏನು ನಮ್ಮ ಒಂದು ಕ್ಷೇತ್ರದಲ್ಲಿ ಕ್ಷೇತ್ರದ ಮತದಾರರಲ್ಲಿ ಒಂದೇನು ಹೆಸರಿದೆಯೋ ಅದೇ ಒಂದು ಬಣದ ಹೆಸರಿನಲ್ಲೇ ಕೂಡ ಇವತ್ತು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಚುನಾವಣೆ ನಡೆಸಿದ್ದೀವಿ. ನಮ್ಮ ಬಣ ಕೆಎಚ್ಪಿನ ಒಂದು ಇಂಡಿಪೆಂಡೆಂಟ್ ಏನಿದೆ ಅದು ಪ್ರತ್ಯೇಕವಾಗಿ ಅಸ್ತಿತ್ವವಾಗಿ ಉಳ್ಕೊಂಡಿದೆ. ಆದರೆ ನಾವು ಬಾಹ್ಯ ಬೆಂಬಲ ಕೊಡೋದೇ ಬೇರೆ, ಚುನಾವಣೆ ಸ್ಪರ್ಧೆ ಮಾಡದೇ. ಸೋಮವಾರ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಶಾಸಕರ ಬಣದಿಂದ ಲಕ್ಷ್ಮೀನಾರಾಯಣ್ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಫಜೂರುಲ್ಲಾ ಫಿರ್ ನಾಮಪತ್ರವನ್ನು ಸಲ್ಲಿಸಿದರು. ಕಾಂಗ್ರೆಸ್ನಿಂದ ಅಧ್ಯಕ್ಷ ಸ್ಥಾನಕ್ಕೆ ಸುಬ್ಬರಾಜು ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಅಮರ್ನಾಥ್ ನಾಮಪತ್ರವನ್ನು ಸಲ್ಲಿಸಿದರು. 17 ಮತವನ್ನು ಪಡೆದ ಶಾಸಕರ ಬಣದ ಲಕ್ಷ್ಮೀನಾರಾಯಣಪ್ಪ ಹಾಗೂ 17-16 ಮತಗಳನ್ನು ಪಡೆದ ಫರೀದ್ ಉಪಾಧ್ಯಕ್ಷರಾಗಿ ಆಯ್ಕೆಯಾದರು. ಕಾಂಗ್ರೆಸ್ ಸುಬ್ಬರಾಜು ಹಾಗೂ ಅಮರ್ನಾಥ್ ತಲಾ 13 ಮತಗಳನ್ನು ಪಡೆದು ಪರಾಜಯಗೊಂಡರು. ವಿಜೇತರ ಬೆಂಬಲಿಗರು ನಗರಸಭೆ ಮುಂಭಾಗ ಪಟಾಕಿಯನ್ನು ಸಿಡಿಸಿ ಸಿಹಿ ಹಂಚಿ ವಿಜಯೋತ್ಸವವನ್ನು ಆಚರಿಸಿದರು. ನಗರ ಸೇರಿದಂತೆ ಗ್ರಾಮೀಣ ಭಾಗದಿಂದ 100 ಸಂಖ್ಯೆಯಲ್ಲಿ ಶಾಸಕರ ಬಣದ ಕಾರ್ಯಕರ್ತರು ಜಮಾಯಿಸಿದರು. ಶಾಸಕರಿಗೆ ಜಯಕಾರ ಜಯಕಾರವನ್ನು ಕೂಗಿದರು. ಚುನಾವಣೆ ಹಿನ್ನೆಲೆಯಲ್ಲಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಯನ್ನು ಕಲ್ಪಿಸಲಾಗಿತ್ತು. ಆರ್ ಮಂಜುನಾಥ್, ಅಮೋಘ ಟಿವಿ, ಗೌರಿಬಿದನೂರು. ದೇವನಹಳ್ಳಿ ತಾಲೂಕು ಆವತಿ ಗ್ರಾಮದ ಸರ್ಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಪಾಠಶಾಲೆ ಆವರಣದಲ್ಲಿ ಪ್ರತಿಭಾ ಕಾರಂಜಿ ಕಾರ್ಯಕ್ರಮವನ್ನು ಉಸ್ತುವಾರಿ ಸಚಿವ ಕೆಎಚ್ ಮುನಿಯಪ್ಪ ಉದ್ಘಾಟಿಸಿದರು.
ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪಂಚಾಯತ್ ಶಾಲಾ ಶಿಕ್ಷಣ ಇಲಾಖೆ ವತಿಯಿಂದ ವೆಂಕಟಗಿರಿ ಕೋಟೆ ಕ್ಲಸ್ಟರ್ ಮಟ್ಟದ 2024-25 ಸಾಲಿನ ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ಆವತಿಯ ಸರ್ಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಪಾಠಶಾಲೆ ಆವರಣದಲ್ಲಿ ಆವತಿ ಗ್ರಾಮ ಪಂಚಾಯತಿ ಅಧ್ಯಕ್ಷೆ ಮುನಿರತ್ನಮ್ಮ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು. ಸಚಿವ ಕೆಎಚ್ ಮುನಿಯಪ್ಪ ಅವರು ನೂತನವಾಗಿ ಆಂಗ್ಲ ಮಾಧ್ಯಮ ಕೊಠಡಿಯನ್ನು ಉದ್ಘಾಟಿಸಿ ಮಾತನಾಡಿ, ನಾವು ವಿದ್ಯಾಭ್ಯಾಸ ಸಮಯದಲ್ಲಿ ದೇವಾಲಯಗಳ ಕೊಠಡಿಗಳಲ್ಲಿ ಪಾಠವನ್ನು ಕೇಳ್ತಿದ್ವು. ಆದರೆ ಸರ್ಕಾರಗಳು ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗೆ ಅನೇಕ ಯೋಜನೆಗಳನ್ನು ರೂಪಿಸಿ ಅನುಕೂಲವನ್ನು ಮಾಡಿದೆ. ಅದನ್ನು ವಿದ್ಯಾರ್ಥಿಗಳು ಸದ್ಬಳಕೆಯನ್ನು ಮಾಡಿಕೊಳ್ಬೇಕು. ದೇಶ ಕಟ್ಟುವ ಮುಂದಿನ ಯುವ ಪೀಳಿಗೆಯನ್ನು ಉತ್ತಮ ಪ್ರಜೆಗಳಾಗಿ ರೂಪಿಸುವ ಗುರುಗಳ ಪಾತ್ರ ಬಹುಮುಖ್ಯ. ಒಬ್ಬ ಮನುಷ್ಯ ಸಾಧನೆಗೆ ಗುರುವಿನ ಪಾತ್ರ ಇದ್ದೇ ಇರುತ್ತೆ. ಶ್ರೀಕೃಷ್ಣ ಪರಮಾತ್ಮನಿಗೂ ಗುರುಗಳಿದ್ರು. ಅಂದರೆ ಗುರುಗಳ ಮಹತ್ವ ತಿಳಿಯಬೇಕಾಗಿದೆ. ಮಕ್ಕಳಲ್ಲಿ ಅನೇಕ ಪ್ರತಿಭೆಗಳು ಅಡಗಿರುತ್ತೆ. ಇಂತಹ ವೇದಿಕೆಗಳ ಮೂಲಕ ವಿದ್ಯಾರ್ಥಿಗಳು ಪ್ರತಿಭೆಯನ್ನ ಹೊರಹಾಕಿ ಅಂತ ತಿಳಿಸಿದ್ರು. ಬಹಳ ಕಷ್ಟಪಟ್ಟು ದೇವಸ್ಥಾನದಲ್ಲಿ ವಿದ್ಯಾಭ್ಯಾಸ ಮಾಡಿದ್ವಿ. ಇವತ್ತೆಲ್ಲ ಒಳ್ಳೆ ಒಳ್ಳೆ ಬಿಲ್ಡಿಂಗ್ಸ್ ಕಟ್ಟಿದೆ. ಸ್ವತಂತ್ರ ಬಂದ ಮೇಲೆ ಸಾಕಷ್ಟು ಅಭಿವೃದ್ಧಿ ಆಗಿದೆ. ನೀವು ಭವಿಷ್ಯವನ್ನು ರೂಪಿಸ್ಕೋಬೇಕು. ಮಹಾತ್ಮ ಗಾಂಧೀಜಿಯವರು ಒಂದು ಕಡೆ ಹೇಳ್ತಾರೆ, ಯೂತ್ಸ್ ಆರ್ ದಿ ಫಾದರ್ಸ್ ಆಫ್ ಟುಮಾರೋ, ಇಟ್ ಈಸ್ ದೇರ್ ಡ್ಯೂಟಿ ಟು ಬಿಲ್ಡ್ ಎ ಸ್ಟ್ರಾಂಗ್ ವೈಬ್ರೆಂಟ್ ನೇಷನ್ ಇನ್ ದಿ ವರ್ಲ್ಡ್ ಸಿನಾರಿಯೋ. ಜಗತ್ತಿನ ಬಲಿಷ್ಠವಾದಂಥ ರಾಷ್ಟ್ರಗಳ ಜೊತೆಗೆ ಭಾರತವನ್ನು ಕೊಂಡೊಯ್ಯಬೇಕಾದರೆ ಇಂದಿನ ಮಕ್ಕಳೇ ನಾಳೆ ಪ್ರಜೆಗಳು ಈ ದೇಶವನ್ನು ಕಟ್ಟುವರು ಅಂತ ಹೇಳಿದರು. ಮತ್ತು ಅವರನ್ನು ತಯಾರು ಮಾಡೋದು ಬಹಳ ಮುಖ್ಯ. ಉಪಾಧ್ಯಾಯರ ಪಾತ್ರ, ಮನೆ ಕಟ್ಟೋದಕ್ಕೆ ಪಾಯ ಹಾಕಿ ಯಾವ ರೀತಿ ಮನೆ ಕಟ್ತೀವ ಆ ರೀತಿ ಮಕ್ಕಳನ್ನು ತಯಾರಿ ಮಾಡುವಂಥ ಕೆಲಸ ಉಪಾಧ್ಯಾಯರದ್ದು. ಅದರಿಂದ ಉಪಾಧ್ಯಾಯರ ಪಾತ್ರ ಬಹಳ ಮುಖ್ಯವಾಗಿದೆ. ಅದಕ್ಕೆ ಭಗವದ್ಗೀತೆಯಲ್ಲಿ ಒಂದು ಕಡೆ ಹೇಳ್ತಾರೆ, ಕೃಷ್ಣ ಪರಮಾತ್ಮನು ಕೂಡ ಒಬ್ಬ ಗುರುವಿದ್ದ ಸಂದೀಪ್ ಅಂತ. ಆ ಕೃಷ್ಣ ಪರಮಾತ್ಮನ ಜಗತ್ತಿನ ಸೃಷ್ಟಿ ಲಯಗಳಿಗೆ ಕಾರಣ ಅಂತ 10 ಅವತಾರಗಳನ್ನು ತಾರಿ ಈ ದೇಶಕ್ಕೆ ಮಾರ್ಗದರ್ಶನವನ್ನು ಜಗತ್ತಿಗೆ ಕೊಟ್ಟಂಥ ಆ ಕೃಷ್ಣ ಪರಮಾತ್ಮಕ್ಕೂ ಗುರುವಿದ್ದ ಅಂದರೆ ಈ ಜಗತ್ತಿನಲ್ಲಿ ಗುರುವಿನ ಪಾತ್ರ ಬಹಳ ಮುಖ್ಯವಾಗಿದೆ. ಕಾರ್ಯಕ್ರಮದಲ್ಲಿ ಬೈಪ ಅಧ್ಯಕ್ಷ ಶಾಂತಕುಮಾರ್, ಸದಸ್ಯ ಪ್ರಸನ್ನ ಕುಮಾರ್, ಗ್ಯಾರಂಟಿ ಯೋಜನೆಗಳ ಜಿಲ್ಲಾಧ್ಯಕ್ಷ ರಾಜಣ್ಣ, ತಾಲೂಕು ಅಧ್ಯಕ್ಷ ಜಗನ್ನಾಥ್, ಇನ್ನೂ ಹಲವು ಮುಖಂಡರು ಮತ್ತು ಶಿಕ್ಷಕರಿಂದ ಹಾಗೂ ವಿದ್ಯಾರ್ಥಿಗಳು ಹಾಜರಿದ್ದರು. ಅಕ್ಷಯ್ ವಿ, ಅಮೋಕ್ ಟಿವಿ, ದೇವನಹಳ್ಳಿ. ಚಿಕ್ಕಬಳ್ಳಾಪುರ ನಗರದಲ್ಲಿ ನಡೆದ ಬಿಜೆಪಿ ಸದಸ್ಯತ್ವ ಅಭಿಯಾನ ಸಭೆಯಲ್ಲಿ ಚಿಕ್ಕಬಳ್ಳಾಪುರದ ಸಂಸದ ಡಾಕ್ಟರ್ ಕೆ ಸುಧಾಕರ್ ಇತ್ತೀಚೆಗೆ ನಡೆದಿದ್ದ 16 ವರ್ಷದ ಬಾಲಕನ ಸಾವಿನ ಕುರಿತು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಚಿಕ್ಕಬಳ್ಳಾಪುರದ ಕವರನಹಳ್ಳಿ ರಸ್ತೆಯಲ್ಲಿ ಎರಡು ಕುಟುಂಬಗಳ ನಡುವೆ ನಡೆದ ಜಗಳವು ಸಮಾಜದ ಸ್ವಾಸ್ಥ್ಯವನ್ನು ಕದಡಿದಂತಾಗಿತ್ತು. ಈ ಘಟನೆಯು ಮೈನರ್ ಬಾಲಕನ ಸುದೀಪ್ ಅವರ ಆತ್ಮಹತ್ಯೆಗೆ ಕಾರಣವಾಯಿತು. ಈ ಹೃದಯ ವಿದ್ರಾವಕ ಘಟನೆಯನ್ನು ಪ್ರಸ್ತಾಪಿಸಿದ ಸಂಸದ ಸುಧಾಕರ್ ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಬಾಲಕ ಆತ್ಮಹತ್ಯೆಗೆ ಮುಂದಾದ ಪ್ರಸಂಗದ ಬಗ್ಗೆ ಮಾತನಾಡಿದ ಅವರು, ಸುದೀಪ್ ಎಂಬ ಮುಗ್ಧ ಬಾಲಕ ತನ್ನ ಕುಟುಂಬದ ಮೇಲೆ ಹೂಡಲಾದ ಕಲ್ಲುಗಳಿಂದ ಗೊಂದಲಕ್ಕೀಡಾಕಿ ಪ್ರಜ್ಞಾಪೂರ್ಣವಾಗಿ ಆತನ ಜೀವಿತವನ್ನು ಕೊನೆಗಳಿಸಿದ್ದಾನೆ. ಅವರ ಕುಟುಂಬ ಈಗ ದುಃಖದ ಮಹಾಪೂರದ ಮೇಲೆ ನಿಂತಿದೆ. ಈ ಘಟನೆಯಲ್ಲಿ ಸ್ಥಳೀಯ ಪೊಲೀಸರು ಮತ್ತು ಸರ್ಕಲ್ ಇನ್ಸ್ಪೆಕ್ಟರ್ ಮಂಜುನಾಥ್ ಅವರ ಪಾತ್ರದ ಬಗ್ಗೆ ತೀವ್ರ ಅಸಮಾಧಾನ ಉಂಟಾಗಿದೆ. ಪೊಲೀಸರು ಇಂತಹ ತುರ್ತು ಸಂದರ್ಭದಲ್ಲಿ ನಿರ್ಲಕ್ಷ್ಯವನ್ನು ತೋರಿಸಿದ್ದು ಕಾನೂನು ಸುವ್ಯವಸ್ಥೆಯ ವಿರುದ್ಧ ಹೋಗುವಂತಾಗಿದೆ. ಹೀಗಂತ ತೀವ್ರವಾಗಿ ಟೀಕಿಸಿದ್ರು. ಉತ್ತರ ಕೊಡ್ಲಿ ಇದಕ್ಕೆ, ಹೆಂಗ್ರಿ 16 ವರ್ಷದ ಹುಡುಗ ಆತ್ಮಹತ್ಯೆ ಯಾಕೆ ಮಾಡ್ಕೊಂಡ? ಯಾರು ನೇರ ಆರೋಪಿ ಅವ್ರ ಮೇಲೆ ನೀವು ಕೇಸ್ ಕೂಡ ಮಾಡಲ್ವಾ? ಇಲ್ಲಿರ್ತಕ್ಕಂಥ ಸರ್ಕಲ್ ಇನ್ಸ್ಪೆಕ್ಟರ್ ಎಚ್ಚರ, ನಿನಗೆ ವೇದಿಕೆ ಮೂಲಕ ನಿನಗೆ ಎಚ್ಚರಿಕೆ ಕೊಡ್ತಾ ಇದ್ದೇನೆ. ಏನು ತಿಳ್ಕೊಂಡಿದ್ದೀಯ ನೀನು? ಏನ್ರಿ ತಿಳ್ಕೊಂಡಿದ್ದೀರಿ ನೀವು? ಬಿಜೆಪಿ ಕಾರ್ಯಕರ್ತರು ಬದುಕಿದ್ದಾರೆ. ಒಬ್ಬ ಹುಡುಗನ ಸಾವಿಂದೇ ನಿಮ್ಮ ನೇರ ನಿಮ್ಮ ಕುಂಭಕ್ಕೂ ಕೂಡ ಕಾರಣ ಇದೆ ಅಂತ ನಾನು ಇವತ್ತು ಈ ಸಂದರ್ಭದಲ್ಲಿ ಆರೋಪ ಮಾಡ್ತಾ ಇದ್ದೇನೆ. ನೀನು ಸುಮ್ಮನೆ ಬಿಡೋದಿಲ್ಲ. ಅವರು ನೋವಿನಲ್ಲಿ ಆ ಕುಟುಂಬ ಇದ್ರೆ ಆ ಕುಟುಂಬದ ಮನೆ ಮೇಲೆ ಹೋಗಿ ಕಲ್ಲು ಎಸಿತೀರಾ? ಅದಕ್ಕೆ ನೀವು ಕುಂಭಕ್ಕೆ ಕೊಡೋದಕ್ಕ ನೀವು ಪೊಲೀಸರು ಇರೋದಿಲ್ಲಿ? ನೋಡ್ತೇವೆ ನಿಮ್ಮನ್ನು ಯಾರು ರಕ್ಷಣೆ ಮಾಡ್ತಾರೆ ಅಂತೇಳಿ. ಮಂಜುನಾಥ್,
ನಿಮ್ಮನ್ನು ಯಾರು ರಕ್ಷಣೆ ಮಾಡ್ತಾರೆ ಅಂತ ನೋಡ್ತೇನೆ. ಸಭೆ ಮೂಲಕ ನಿಮಗೆ ಇವತ್ತು ಸವಾಲು ಎಸಿತಾ ಇದ್ದೇನೆ. ನಿಮ್ಮನ್ನು ಸುಮ್ಮನೆ ಬಿಡೋದಿಲ್ಲ. ಯಾರು ನೋಡಿ ನಿಮಗೆ, ಯಾರು ನಿಮಗೆ ಸಹಕಾರ ಕೊಡ್ತಾ ಇದ್ದಾರೆ, ಯಾರು ನಿಮಗೆ ಕುಮ್ಮಕ್ಕೆ ಕೊಡ್ತಾ ಇದ್ದಾರೆ, ಯಾರು ನಿಮ್ಮನ್ನು ಕಾಪಾಡ್ತಾರೆ ನಾನು ನೋಡ್ತೀನಿ. ನೀವಿರೋದು ಕಾಕಿ ಬಟ್ಟೆ ಹಾಕೊಂಡಿರೋ ಈ ದುಃಖದ ಕ್ಷಣಗಳಲ್ಲಿ ನಮಗೆ ಯಾವುದೇ ಬೆದರಿಕೆ ಇಲ್ಲ, ಹೀಗಂತ ಬಲಿಷ್ಠ ಶಬ್ದದಲ್ಲಿ ಎಚ್ಚರಿಸಿದ ಡಾಕ್ಟರ್ ಸುಧಾಕರ್, ನಾವು ಕೌರನಹಳ್ಳಿ ಬಾಲಕನ ಕುಟುಂಬದ ಹಿಂದೆ ನಿಂತಿದ್ದೇವೆ, ಅವರ ನ್ಯಾಯಕ್ಕಾಗಿ ನಾವು ನಿರಂತರವಾಗಿ ಹೋರಾಡುತ್ತೇವೆ ಅಂತ ಭರವಸೆ ನೀಡಿದ್ದಾರೆ. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ತಡರಾತ್ರಿ ಚಾಮರಾಜನಗರ ಜಿಲ್ಲೆಯ ಹನೂರು ಪಟ್ಟಣದಲ್ಲಿ ಮನೆಯೊಂದರಲ್ಲಿ 20 ಲಕ್ಷ ರು ನಗದು ಹಾಗೂ 500 ಗ್ರಾಂ ಚಿನ್ನಾಭರಣ ಕಳ್ಳತನವಾಗಿರುವ ಸ್ಥಳಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಬಿಟಿ ಕವಿತಾ ಭೇಟಿ ನೀಡಿ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ. ಹನೂರು ಪಟ್ಟಣದ ಡಾಲರ್ಸ್ ಕಾಲೋನಿಯಲ್ಲಿನ ಚಿನ್ನದೊರೆಯವರ ಮನೆಗೆ ತಡರಾತ್ರಿ ಮನೆ ಒಕ್ಕ ಕಳ್ಳರು ಬೀರುವಿನಲ್ಲಿ ಇದ್ದ 20 ಲಕ್ಷ ರು ನಗದು ಹಾಗೂ 500 ಗ್ರಾಂ ಚಿನ್ನಾಭರಣವನ್ನು ಕದ್ದು ಪರಾರಿಯಾಗಿದ್ರು. ಹನೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಸ್ಥಳಕ್ಕೆ ಭೇಟಿ ನೀಡಿದ್ದ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಬಿಟಿ ಕವಿತಾ ಮಾಧ್ಯಮದೊಂದಿಗೆ ಮಾತನಾಡಿ, ಕಳ್ಳತನ ಪ್ರಕರಣವನ್ನು ಅತಿ ಶೀಘ್ರದಲ್ಲೇ ಭೇದಿಸಿ ಕಳ್ಳರನ್ನು ಬಂಧಿಸಿ ಗಡಿಪಾರಿಗೆ ಶಿಫಾರಸನ್ನು ಮಾಡಲಾಗುವುದು. ಜಿಲ್ಲೆಯಲ್ಲಿ ಹೆಚ್ಚಾಗಿರುವ ಕಳ್ಳತನ ಪ್ರಕರಣಗಳನ್ನು ಭೇದಿಸಿ ಅಪರಾಧಿಗಳನ್ನು ಬಂಧಿಸಿ ಕಾನೂನು ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದರು. ಇಬ್ಬರು ಮಲೆ ಮಹದೇಶ್ವರ ಬೆಟ್ಟ ಠಾಣೆಯಲ್ಲಿ ಇಬ್ಬರು ಸಿಬ್ಬಂದಿಯನ್ನ ಸಸ್ಪೆಂಡ್ ಮಾಡಲಾಗಿದೆ. ನಿಮಗೆ ಶಾಶ್ವತ ಪರಿಹಾರ ಅಂತ ಹೇಳಿದ್ರೆ ಸಿಎಂ ಸಿದ್ದರಾಮಯ್ಯ ಬಂದವರು ಕೂಡ ಒಂದು ಮಾತನ್ನ ಹೇಳಿದ್ರು ಕೆಡಿಬಿ ಸಭೆಯಲ್ಲಿ, ಯಾವುದೇ ಕಾರಣಕ್ಕೂ ಕೂಡ ಮದ್ಯ ಮಾರಾಟ ಮತ್ತೆ ತಂಬಾಕು ಏನು ಮುಕ್ತ ಪ್ರದೇಶವಾಗಬೇಕು ಅಂತ ಹೇಳಿ, ಆದರೂ ಕೂಡ ಪದೇ ಪದೇ ರೇಡ್ ಆಗ್ತಾನೆ ಇದೆ, ಅದು ಕೂಡ ಸಿಗ್ತಾನೆ ಇದೆ. ಶಾಶ್ವತ ಪರಿಹಾರ ಹೇಗೆ ಮೇಡಮ್, ಯಾರದ್ದು ಮಾರಾಟ ಮಾಡುವಂಥದ್ದು ಮತ್ತೆ ಯಾವ ಬಾರಿಂದ ತೊಗೊಂಡು ಹೋಗ್ತಾರೆ ಬೇಕು ನಾನು? ಈಗ ಮದ್ಯ ಮಾರಾಟ ಮಾಡ್ತಾ ಇದ್ದಾರೆ ಅಂತ ಮಾಹಿತಿ ಇತ್ತು, ಕೇಸ್ ಮಾಡಿದೀವಿ, ಮತ್ತೆ ಅದನ್ನ ನಿಲ್ಲಿಸೋದಕ್ಕೆ ಈಗ ಕಠಿಣವಾದ ಕ್ರಮನ ತಗೊಂಡಿದ್ದೀವಿ. ಈಗ ಅಲ್ಲಿಂದ ಇಬ್ರು ಸಿಬ್ಬಂದಿ ಯಾರು ಇನ್ವಾಲ್ವ್ ಆಗಿದ್ದಾರೆ ಅಂತ ಗೊತ್ತಾಗಿದೆ, ಅವರನ್ನ ಸಸ್ಪೆಂಡ್ ಮಾಡಲಾಗಿದೆ. ಮತ್ತೆ ಉಳಿದಂತೆ 4 ಜನರ ಅಲ್ಲಿಂದ ಟ್ರಾನ್ಸ್ಫರ್ ಮಾಡಿ ಬೇರೆ ಕಡೆಗೆ ಕಳಿಸ್ತಾ ಇದ್ದೀವಿ. ಈಗ ಶಾಶ್ವತ ಪರಿಹಾರ ಅಂತಂದ್ರೆ ನಮ್ಮ ಇಲಾಖೆ ವತಿಯಿಂದ ಖಂಡಿತವಾಗೂ ಸ್ಟ್ರಿಕ್ಟ್ ಆಗಿ. ಶಿವಕುಮಾರ್, ಅಮೋಕ್ ಟಿವಿ, ಚಾಮರಾಜನಗರ. ಇದಿಷ್ಟು ಈವರೆಗಿನ ಸುದ್ದಿಗಳು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.